ನಮಸ್ಕಾರ ಜ್ಯೋತಿಷದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮುಹೂರ್ತ ಕಳೆದ ಬಾರಿ ತಾರಾಬಲ ಚಂದ್ರಬಲ ವಿಚಾರವನ್ನು ನೋಡಿದ್ವಿ ಆಗಿ ನೋಡಬೇಕಾಗಿ ಬಂದರೆ ಒಂದು ನಿಮಿಷ ಲೈನಲ್ಲಿರಿ ಮೊದಲಾಗಿ ಪಂಚಾಂಗ ಪಂಚಾಂಗ ಶುದ್ಧಿ ನಂತರ ತಾರಾಬಲ ನಂತರ ಚಂದ್ರಬಲ ಮುಂದೆ ಮುಂದೂತಿನ ದಿನ ಲಗ್ನಬಲ ಏಕವಿಂಶತಿ ದೋಷಗಳ ಬಗ್ಗೆ ತಿಳ್ಕೊಳ್ಳೋಣ ಲಗ್ನಬಲ ಅನ್ನೋದು ನಮಗೆ ಜಾತಕದಲ್ಲಿ ಲಗ್ನವನ್ನು ಹೇಗೆ ಅನಲೈಸ್ ಮಾಡ್ತೀವೋ ವಿವಾಹದಲ್ಲಿ ಕೂಡ ಲಗ್ನಬಲವನ್ನು ಹಾಗೇ ಅನಲೈಸ್ ಮಾಡ್ತೇವೆ ಏನು ಡಿಫ್ರೆನ್ಸ್ ಇಲ್ಲ ಲಗ್ನಬಲ ಮಾತ್ರವೇ ಅಲ್ಲ ನಾವು ಜಾತಕದಲ್ಲಿ ಅನಲೈಸ್ ಮಾಡುವಾಗ ಉದ್ಯೋಗ ವಿವಾಹ ಸಂತಾನ ಈ ವಿಚಾರಗಳನ್ನೆಲ್ಲ ನೋಡುವಾಗ ಪ್ರಿನ್ಸಿಪಲ್ ಫಾಲೋ ಆದ್ವಿ ಸ್ಥಾನಬಲ ಕಾರಕ ಬಲ ಆಧಿಪತ್ಯ ಬಲ ಇಲ್ಲಿ ಕೂಡ ಅದೇ ಪ್ರಿನ್ಸಿಪಲ್ ಫಾಲೋ ಆಗ್ತೇವೆ ಮುಂದೆ ಬರುವಂಥ ಪ್ರಶ್ನಶಾಸ್ತ್ರದಲ್ಲಿ ಕೂಡ ಅದೇ ಪ್ರಿನ್ಸಿಪಲ್ ಬರುತ್ತೆ ಸೊ ಬಲವನ್ನು ನೋಡೋದು ಕೆ ಜಾತಕದಲ್ಲಿ ನಾವು ಹೇಗೆ ನೋಡ್ತೀವೋ ಅದೇ ರೀತಿಯಲ್ಲಿ ನೋಡ್ತೇವೆ ಫಲವನ್ನು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತೇವೆ ಬಟ್ ನೋಡುವ ಪದ್ಧತಿ ಪ್ರಿನ್ಸಿಪಲ್ ಅದೇ ಇರುತ್ತೆ ಈಗ ನಾವು ಲಗ್ನ ಬಲವನ್ನು ನೋಡುವಾಗ ಏನು ಮಾಡ್ತೇವೆ ಏನೇನು ಕಂಡೀಷನ್ಸ್ ನಾವು ಇಟ್ಕೊಳ್ಬೇಕು ಅಂತ ಸಾಮಾನ್ಯವಾಗಿ ನೋಡಿದರೆ ಶುಭ ಗ್ರಹಗಳು ಲಗ್ನದಲ್ಲಿ ಇರಬೇಕು ಶುಭ ಲಗ್ನವನ್ನು ನೋಡಬೇಕು ಕನಿಷ್ಠ ಪಕ್ಷ ಶುಭ ಗ್ರಹಗಳು ಇಲ್ಲದಿದ್ದರೂ ಪರವಾಗಿಲ್ಲ ಪಾಪಗ್ರಹಗಳಂತೂ ಇರಬಾರ್ದು ಅಟ್ಲೀಸ್ಟ್ ಆಗಿದ್ದರೂ ಪರವಾಗಿಲ್ಲ ಶುಭಗ್ರಹಗಳಿದ್ದರೆ ಒಳ್ಳೆಯದು ಅಥವಾ ಕಾಳಿಯಾಗಿದ್ರೂ ಒಳ್ಳೆಯದು ನಂತರ ಶುಭ ಗ್ರಹಗಳು ನೋಡಬೇಕು ಯಾವುದನ್ನು ಲಗ್ನವನ್ನು ನಂತರ ನಿಮಗೆ ಆಗಿ ಹೇಳೋದು ಹೇಳ್ತೇನೆ ನಾವು ಹಿಂದೆ ನೋಡಿದ್ದಿದ್ದೇ ರೀತಿ ಸ್ಥಾನಬಲವನ್ನು ನಾವು ಇದೇ ರೀತಿ ಒಂದು ಟೇಬಲನ್ನು ಹಾಕ್ಕೊಂಡ್ವಿ ಟೇಬಲನ್ನು ಹಾಕ್ಕೊಂಡು ಇಲ್ಲಿ ಲಗ್ನ ಸ್ಥಾನಬಲ ಕಾರಕ ಬಲ ಲಗ್ನ ಅಧಿಪತಿ ಬಲ ಇಲ್ಲಿ ಚೇಂಜ್ ಮಾಡ್ತೇನೆ ಸೊ ಲಗ್ನ ಸ್ಥಾನಬಲ ಲಗ್ನ ಕಾರಕ ಬಲ ಲಗ್ನಾಧಿಪತಿ ಬಲ ಈ ಮೂರನ್ನು ನೋಡ್ತೇವೆ ನಾವು ಇದೇ ರೀತಿ ಜಾತಕದಲ್ಲಿ ಅನಲೈಸ್ ಮಾಡಿದ್ವಿ ಲಗ್ನದಲ್ಲಿ ಯಾವ ಗ್ರಹಗಳಿದೆ ಅಂತಂಬೋದು ಇಂಪಾರ್ಟೆಂಟ್ ಸೊ ಲಗ್ನದಲ್ಲಿ ಶುಭ ಗ್ರಹಗಳಿದೆಯೋ ಪಾಪಗ್ರಹಗಳಿದೆಯೋ ಅದೇ ರೀತಿ ಲಗ್ನವನ್ನು ಶುಭ ಗ್ರಹಗಳು ನೋಡ್ತಾ ಇದೆಯಾ ಪಾಪಗ್ರಹಗಳು ನೋಡ್ತಾ ಇದೆಯಾ ಸೊ ಲಗ್ನವನ್ನು ನಮಗೆ ಕಂಡೀಷನ್ ಏನು ಲಗ್ನವನ್ನು ಶುಭ ಗ್ರಹಗಳು ಯಾವುದು ಶು ಶುಕ್ರ ಗುರು ಶುಭ ಗ್ರಹಗಳ ಜೊತೆ ಇದ್ದಂಥ ಬುಧ ಶುಭ ಮತ್ತು ಪೂರ್ಣ ಚಂದ್ರ ಇವರು ಶುಭ ಗ್ರಹಗಳು ಗುರು ಮತ್ತು ಚಂದ್ರ ಸಾರಿ ಗುರು ಒಬ್ಬನೇ ನಮಗೆ ಶುಭ ಗ್ರಹಗಳ ದೃಷ್ಟಿ ಕೆಳಗೆ ನಾವು ಕನ್ಸಿಡರ್ ಮಾಡ್ತೇವೆ ಇಲ್ಲಿ ಶುಕ್ರ ಆಗಲಿ ಆದಮೇಲೆ ಬುಧ ಆಗಲಿ ಚಂದ್ರ ಆಗಲಿ ಕನ್ಸಿಡರ್ ಮಾಡಲ್ಲ ಯಾಕೆ ಅಂತಂದರೆ ಏಕವಿಂಶದ ದೋಷದಲ್ಲಿ ಒಂದು ಆಸ್ಪೆಕ್ಟ್ ಬರುತ್ತೆ ವಿವಾಹಕ್ಕೆ ಮಾತ್ರ ನೀವು ಯಾವ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀರೋ ಸೆವೆಂತ್ ಹೌಸ್ ಎಮ್ ಟಿ ಆಗಿರಬೇಕು ಅಂತ ಹೇಳ್ತೇವೆ ಈ ಶುಕ್ರ ಮತ್ತು ಬುಧ ಚಂದ್ರ ಇವರು ಸೆವೆಂತ್ ಆ್ಯಸ್ಪೆಕ್ಟೇ ಇರೋದು ಅವ್ರು ಏಳನೇ ಮನೆಗಿದ್ರೇ ನೋಡ್ತಾರೆ ಬಟ್ ವಿವಾಹಕ್ಕೆ ಅದು ಕೆಲಸಕ್ಕೆ ಬರೋಲ್ಲ ಆದರೆ ಐದನೇ ದೃಷ್ಟಿ ಇದೆ ಒಂಬತ್ತನೇ ದೃಷ್ಟಿ ಇದೆ ಸೊ ಇಲ್ಲಿ ನಾವು ಮುಹೂರ್ತವನ್ನು ಎಕ್ಸ್ಪ್ಲೈನ್ ಮಾಡುವಂಥ ವೇ ವಿವಾಹವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಲಾಗ್ತದೆ ಯಾಕೆಂತಂದರೆ ವಿವಾಹಕ್ಕೆ ಕಂಡೀಷನ್ಸ್ ಜಾಸ್ತಿ ಇರುತ್ತೆ ಉಳಿದೋದಕ್ಕೆ ಅಷ್ಟು ಕಂಡೀಷನ್ಸ್ ಬೇಕಿಲ್ಲ ಎಲ್ಲವನ್ನು ಕಾಮನಾಗಿ ವಿವಾಹಕ್ಕೆ ನೋಡುತ್ತಾರೇ ಎಲ್ಲವನ್ನೂ ನೋಡ್ತೇವೆ ವಿವಾಹಕ್ಕೆ ಸ್ವಲ್ಪ ಜಾಸ್ತಿ ನೋಡ್ತೇವೆ ಉಪನಯನಕ್ಕೆ ಒಂದು ಎರಡು ಮೂರು ಕಂಡೀಷನ್ ಬದಲಾಗ್ತದೆ ಮತ್ತೆಲ್ಲ ಸೇಮ್ ಎಲ್ಲ ಮುಹೂರ್ತಗಳಿಗೂ ಕಾಮನಾಗಿ ನೋಡ್ಕೊಳ್ತಾ ಬರ್ತೀವಿ ವಿವಾಹಕ್ಕೆ ಮುಹೂರ್ತ ಇಡೋದು ಬಂದಾಗ

ಹೆಚ್ಚು ಇವತ್ತು ನಮಗೆ ಪ್ರಯಾರಿಟಿ ಕೊಡೋದು ಯಾವುದಕ್ಕೆ ಮುಹೂರ್ತ ಅಂತಂದರೆ ವಿವಾಹಕ್ಕೆ ಜಾಸ್ತಿ ಕೊಡ್ತೇವೆ ನೆಕ್ಸ್ಟ್ ಉಪನಯನಕ್ಕೆ ಕೊಡ್ತೇವೆ ಅಷ್ಟು ಜಾಸ್ತಿ ನೋಡೋಲ್ಲ ಗೃಹ ಪ್ರವೇಶ ಮುಹೂರ್ತ ಅಂತ ಇಡ್ತೀವಿ ಆಗಲಿ ಅದಕ್ಕೆ ಡೀಪಾಗಿ ಏನು ನೋಡಲಿಕ್ಕೆ ಹೋಗೋಲ್ಲ ಬಲವರೆಗೂ ನೋಡ್ತೀವಿ ನಾವು ಓಕೆ ಸೊ ಇಲ್ಲಿ ನಾವು ಬರೋಣ ಈಗ ಲಗ್ನ ಲಗ್ನ ಲಗ್ನಕಾರಕ ಬಲ ಅಂತ ಏನಿದೆ ಈ ಲಗ್ನಕಾರಕ ಬಲ ಬಂದು ಆಪ್ಷನಲ್ ಇದು ಇದು ನೀವು ನೋಡಿದರೆ ನೋಡ್ಬೋದು ಇಲ್ಲದ್ರೆ ಪರವಾಗಿಲ್ಲ ಬಹಳ ಜನ ಇದನ್ನ ನೀನು ನೋಡೋಲ್ಲ ಲಗ್ನಕಾರಕ ಬಲವನ್ನು ಅಷ್ಟು ಇಂಪಾರ್ಟೆಂಟಾಗಿ ತೊಗೊಳ್ಳಲ್ಲ ಯಾಕೆಂದರೆ ಅದು ಕೂಡ ನೋಡಿ ಅದು ಕೂಡ ಸೆಟ್ ಆಗಬೇಕು ಅಂತಂದರೆ ನೀವು ವರ್ಷಾನಗಟ್ಟಲೆ ಮುಹೂರ್ತಕ್ಕೋಸ್ಕರ ಕಾಯಬೇಕಾಗ್ತದೆ ಈ ವರ್ಷ ಸೆಟ್ ಆಗಲಿಲ್ಲ ಬರೋ ವರ್ಷಕ್ಕೆ ಕಾಯಬೇಕಾಗ್ತದೆ ಯಾಕೆಂತಂದರೆ ಗುರು ನೀಚ ಆಯಿತು ಅಂತ ಅಂದ್ಕೊಳ್ಳಿ ಅದು ಹೊರಗೆ ಬರಲಿಕ್ಕೆ ಒಂದು ವರ್ಷ ಬೇಕು ಆ ಒಂದು ವರ್ಷದ ದಿನ ನಾವು ವಿವಾಹ ಮಾಡಲಿಕ್ಕೆ ಆಗೋದಿಲ್ವಾ ಮುಹೂರ್ತ ಇಡಲಿಕ್ಕೆ ಬರೋದಿಲ್ವಾ ಅಂದರೆ ಕಷ್ಟ ಕನಿಷ್ಠ ಪಕ್ಷ ಇದ್ದರೆ ಒಳ್ಳೆಯದು ಇಲ್ಲದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮೇನ್ ಇಂಪಾರ್ಟೆಂಟಾಗಿ ನಾವು ನೋಡೋದು ಮ್ಯಾಂಡೇಟರಿಯಾಗಿ ಬಲವನ್ನು ನೋಡ್ತೇವೆ ಆಧಿಪತ್ಯ ಬಲವನ್ನು ಇದು ಕಂಪಲ್ಸರಿ ನೋಡಬೇಕಾಗುತ್ತೆ ಕಾರಕ ಬಲ ಬಿಟ್ಬಿಡಿ ಕಾರಕ ಬಲ ನಾವೇನು ಮಾಡ್ತೇವೆ ಒಂದೇ ಗುರುವನ್ನು ತೊಗೋಬೇಕು ಕಾರಕ ಗುರು ಕಾರಕ ಶುಕ್ರ ಎರಡನೇ ತೊಗೊಳ್ತೇವೆ ಅವುಗಳು ಕೂಡ ಬಲವಾಗಿದ್ದರೆ ಮುಹೂರ್ತ ಇನ್ನೂ ಜಾಸ್ತಿ ಬಲ ಇದ್ದಂಗೆ ನಾವಿಲ್ಲಿ ಮುಹೂರ್ತ ಇಲ್ಲಿ ನಾವು ನೋಡೋದೇನು ಅಂತಂದರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಮೀಟ್ ಆಗಬೇಕು ನಾವು ಮ್ಯಾಕ್ಸಿಮಮ್ ಎಕ್ಸ್ಟ್ರೀಮ್ ಮುಹೂರ್ತವನ್ನು ನಾವೇನು ನೋಡೋಲ್ಲ ಎಕ್ಸ್ಟ್ರೀಮ್ ಮುಹೂರ್ತ ಸಿಗಬೇಕಾದ್ರೆ ನಿಮ್ಗೆ ವರ್ಷಾನುಗಟ್ಲು ಕಾಯಬೇಕಾಗ್ತದೆ ಈ ವರ್ಷ ಎರಡು ವರ್ಷ ಸಿಗಲಿಲ್ಲ ಮೂರನೇ ವರ್ಷ ಕಾಯಬೇಕಾಗ್ತದೆ ಹಾಗೆ ಈಗ ಯಾರು ಕಾಯ್ತಾರೆ ಯಾರು ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಅವರು ಮುಂಚೆಯೇ ಅಂದ್ಕೊಂಡಿರ್ತಾರೆ ನಿಮ್ಮ ಅತ್ತಿ ಮಗಳು ಅಥವಾ ಸೋದರ ಮಾವನ ಮಗಳು ಇದು ಕಂಪಲ್ಸರಿ ಅವ್ರು ಮಾಡ್ಕೊಳ್ತೀವಿ ಅಂತ ಫಿಕ್ಸ್ ಆಗಿ ಕಮಿಟ್ಮೆಂಟ್ ಆದವರಿಗೆ ಈ ವರ್ಷ ಒಂದು ಎರಡು ವರ್ಷ ಆದಮೇಲೆ ನೋಡೋಣ ಅವರು ವೆಯ್ಟ್ ಮಾಡ್ತಾರೆ ಯಾಕೆಂದರೆ ಫಿಕ್ಸ್ ಆಗಿದೆ ಅದ ಕಾರಣ ಅವ್ರಿಗೆ ಬದಲಾಗೋದಿಲ್ಲ ಅದು ಕಾರಣ ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಹಾಗಾಗಿ ನಾವು ವರ್ಷಾನುಗಟ್ಲು ಕಾಯೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಒಂದು ಟೂ ಮಂತ್ಸ್ ಟು ತ್ರೀ ಮಂತ್ಸ್ ಕಾಯ್ಬೋದು ಅಷ್ಟಕ್ಕೆ ಮೇಲೆ ಯಾರೂ ಕಾಯೋಲ್ಲ ಹಾಗಾಗಿ ನಾವು ನೋಡಬೇಕಾದಿನ ಮುಹೂರ್ತದಲ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್ ಮೀಟ್ ಆಗಬೇಕು ಮ್ಯಾಕ್ಸಿಮಮ್ ಇದೇ ನಾನು ಹೇಳೋದೇನು ಮ್ಯಾಕ್ಸಿಮಮ್ ಎಲ್ಲ ನೋಡಬೇಕು ಅಂತಲೇ ಹೇಳ್ತೇನೆ ಆದರೆ ಮಿನಿಮಮ್ ರಿಕ್ವೈರ್ಮೆಂಟ್ ಮೀಟ್ ಆದರೆ ನೀವು ಮುಹೂರ್ತ ಅದು ಸಿಗೋದೇ ತುಂಬ ಕಷ್ಟ ಮಿನಿಮಮ್ ರಿಕ್ವೈರ್ಮೆಂಟ್ ಮೀಟ್ ಆಗಲಿಕ್ಕೆ ಸಿಗೋ ಮುಹೂರ್ತಗಳೇ ತಿಂಗಳಿಗೆ ಒಂದೋ ಎರಡೋ ಸಿಗ್ತದೆ ಅದರಲ್ಲೂ ಅವರಿಗೆ ಅದು ಆರೋಗ್ಯ ಅನುಕೂಲ ಆಗಬೇಕಲ್ಲ ಸೊ ಇಲ್ಲಿ ನಾನು ಎಲ್ಲವನ್ನು ಹೇಳ್ತೇನೆ ಮಿನಿಮಮ್ ಪ್ರಯಾರಿಟಿ ಮಿನಿಮಮ್ ರಿಕ್ವೈರ್ಮೆಂಟ್ ಮೀಟ್ ಆಗಬೇಕು ಅಂತ ಉದ್ದೇಶದಿಂದ ಈ ಮುಹೂರ್ತ ಭಾಗವನ್ನು ಮುಂದುವರಿಸುವಂಥದ್ದಾಗುತ್ತದೆ ಇಲ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್ ಅಟ್ಲೀಸ್ಟ್ ಲಗ್ನ ಸ್ಥಾನ ಬಲ ಚೆನ್ನಾಗಿರಬೇಕು ಲಗ್ನಾಧಿಪತಿ ಬಲ ಚೆನ್ನಾಗಿರಬೇಕು ಏನು ಸ್ಥಾನದಲ್ಲಿ ಶುಭಗ್ರಹಗಳಿರಬೇಕು ಅಥವಾ ಖಾಳಿಯಾಗಿರಬೇಕು ಸ್ಥಾನವನ್ನು ಶುಭಗ್ರಹಗಳನ್ನು ನೋಡಬೇಕು ಅಥವಾ ನೋಡದೇ ಇದ್ದರೂ ಪರವಾಗಿಲ್ಲ ಪಾಪಗ್ರಹಗಳಿರಬಾರ್ದು ಪಾಪಗ್ರಹಗಳು ನೋಡಬಾರ್ದು ಇದು ಕಂಡೀಷನ್ ಅದೇ ರೀತಿ ಲಗ್ನ ನೀವು ಯಾವ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀರೋ ಆ ಲಗ್ನಾಧಿಪತಿ ಸ್ಥಾನದಲ್ಲಿರಬೇಕು ಸ್ವಕ್ಷೇತ್ರದಲ್ಲಿರಬೇಕು ಕನಿಷ್ಠ ಪಕ್ಷ ಮಿತ್ರಕ್ಷೇತ್ರದಲ್ಲಿದ್ದರೂ ಪರವಾಗಿಲ್ಲ ನೀಚ ಆಗಬಾರ್ದು ಅಸ್ತಂಗತ ಆಗಬಾರದು ಇದು ರೂಲ್ ಇಟ್ಕೊಳ್ಳಿ ಅದೇ ರೀತಿ ಲಗ್ನಾಧಿಪತಿ ಯಾರು ಆಯ್ಕೆ ಮಾಡ್ಕೊಳ್ತೀವೋ ಅವರು ಆರು ಎಂಟು ಹನ್ನೆರಡು ಮನೆಗಳನ್ನು ಬಿಟ್ಟು ಎಲ್ಲಿ ಬೇಕಾದರೂ ಇದ್ರೂ ಪರವಾಗಿಲ್ಲ ತ್ರಿಕೋನ ಸ್ಥಾನದಲ್ಲಿದ್ದರೆ ಎಕ್ಸ್ಟ್ರೀಮ್ ತುಂಬ ಒಳ್ಳೆಯದು ಕೇಂದ್ರ ಸ್ಥಾನದಲ್ಲಿದ್ದರೂ ಒಳ್ಳೆಯದು ಕನಿಷ್ಠ ಪಕ್ಷ ನ್ಯೂಟ್ರಲ್ ಹೌಸಸ್ ಎರಡನೇ ಮನೆ ಮೂರನೇ ಮನೆ ಹನ್ನೊಂದನೇ ಮನೆಗಿದ್ರೂ ಪರವಾಗಿಲ್ಲ ಆದರೆ ಆರು ಎಂಟು ಹನ್ನೆರಡನೇ ಮನೆಗೆ ಲಗ್ನಾಧಿಪತಿ ಇರಬಾರದು ಲಗ್ನವನ್ನು ಶುಭ ಗ್ರಹಗಳು ಮಾತ್ರವೇ ನೋಡಬೇಕು ಲಗ್ನವನ್ನು ಶುಭ ಗ್ರಹಗಳ ಜೊತೆ ಮಾತ್ರವೇ ಇರಬೇಕು ಇದು ಮಿನಿಮಮ್ ರಿಕ್ವೈರ್ಮೆಂಟ್ ಇದು ಮೀಟ್ ಆಗಲಿಲ್ಲ ಅಂತಂದರೆ ಏನಾಗ್ತದೆ ಈಗ ನಮ್ಮ ಜಾತಕವನ್ನೇ ತಗೊಳ್ಳಿ ವಿವಾಹ ಪ್ರಯತ್ನ ಮಾಡೋ ಕಾಲಕ್ಕೆ ಯಾಕೋ ಇನ್ನೂ ಮದುವೆ ಆಗ್ತಾ ಇಲ್ಲ ಅಂದಾಗ ಏನು ಮಾಡ್ತೇವೆ ಸಪ್ತಮ ಸ್ಥಾನ ಸಪ್ತಮಕಾರಕ ಸಪ್ತಮಾಧಿಪತಿ ಬಲವನ್ನು ನೋಡ್ತೀವಲ್ಲ ಅಲ್ಲಿ ನಾವು ನೋಡಿ ಏನು ಹೇಳ್ತೇವೆ ಸಪ್ತಮ ಸ್ಥಾನ ಬಲ ವೀಕ್ ಆಗಿದ್ರೆ ಏನರ್ತೀವಿ ವಾತಾವರಣ ಸರಿ ಇಲ್ಲ ಒಳ್ಳೆ ಮನೆತನ ಸಿಗೋದು ಕಷ್ಟ ಸಪ್ತಮಾಧಿಪತಿ ವೀಕ್ ಆಗಿದೆ ಅಂತ ಅಂದ್ಕೊಳ್ಳಿ ಏನಾಗುತ್ತೆ ಸೊ ಅವನಿಗೆ ಒಳ್ಳೆಯ ಅನುಕೂಲ ಅವ್ರ ರಿಕ್ವೈರ್ಮೆಂಟ್ಸ್ ಪ್ರಕಾರ ಸಿಗುವಂಥದ್ದು ಅಲೈನ್ಸ್ ಕಷ್ಟ ಅಂತರ್ಥ ಅವನ ರಿಕ್ವೈರ್ಮೆಂಟ್ಸ್ ಏನು ಹೇಳ್ತೇವೆ ಅದು ಮೀಟ್ ಆಗಲ್ಲ ಅದೇ ರೀತಿ ಮುಹೂರ್ತ ಅಂತಂದರೆ ಏನು ಲಗ್ನ ಅಂತಂದರೆ ಇಬ್ಬರೂ ಜೊತೆಯಾಗಿ ನಾವು ಇನ್ನು ಮುಂದೆ ಜೊತೆಯಾಗಿ ಪ್ರಯಾಣ ಮಾಡುತ್ತೇವೆ ವಿವಾಹ ಪಾಣಿಗ್ರಹಣ ನಾನು ಈಕೆ ಕೈಯನ್ನು ಹಿಡುಕೊಂಡು ಇವತ್ತಿಂದ ನಾನು ನನ್ನ ಉಸಿರಿ ಕೊನೆಯ ಉಸಿರಿರೋ ತನಕ ಪ್ರಯಾಣ ಮಾಡುತ್ತೇನೆ ಅಂತ ಕಮಿಟ್ಮೆಂಟ್ ತಗೊಳ್ಳುವಂಥ ದಿನ ಅದು ಒಳ್ಳೆ ಮುಹೂರ್ತದಲ್ಲಿ ಆಯಿತು ಅಂದ್ಕೊಳ್ಳಿ ಪ್ರಕೃತಿ ನಿಮಗೆ ಸಹಕಾರ ಮಾಡುತ್ತೆ ನಮ್ಮ ಕಮಿಟ್ಮೆಂಟೇ ತೊಗೊಂಡಿದ್ದೀವಿ ಬಟ್ ಅದಕ್ಕೆ ಅನುಕೂಲ ಸಮಾಜ ಆಗಲಿ ಪ್ರಕೃತಿ ಆಗಲಿ ಅನುಕೂಲ ಮಾಡಿಕೊಡ್ಬೇಕಲ್ಲ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಭಗವಂತನ ಒಂದು ಅನುಗ್ರಹವೂ ಬೇಕು ಭಗವಂತ ಸಮ್ಮತ ಮಾಡಿದ್ದಾನೆ ಅಂತ ಅನ್ಬೋದಕ್ಕೇನು ಕಾರ ಒಂದು ಸೂಚನೆ ಅಂತಂದರೆ ಒಳ್ಳೆ ಮುಹೂರ್ತ ಸಿಗಬೇಕು ಒಳ್ಳೆಯ ಲಗ್ನ ಸಿಗಬೇಕು ಲಗ್ನ ಚೆನ್ನಾಗಿದೆ ಅಂತಂದರೆ ಯಾವ ಚೆನ್ನಾಗಿರುವಂಥ ಲಗ್ನದಲ್ಲಿ ಮದುವೆ ಆಗತ್ತೋ ಅವತ್ತು ಅವರು ತಗೊಳ್ಳುವಂಥ ಕಮಿಟ್ಮೆಂಟ್ ಏನಿದೆ ಅದು ತುಂಬ ತೊಂದರೆ ಇಲ್ಲದೆ ಪ್ರಕೃತಿ ಅನುಕೂಲವಾಗಿ ಸಮಾಜ ಅನುಕೂಲವಾಗಿ ಮುಂದುವರಿತಾರೆ ಯಾವ ಕಾಲಕ್ಕೆ ನೀವು ಮದುವೆ ಮಾಡೋ ಕಾಲಕ್ಕೆ ಲಗ್ನಾಧಿಪತಿ ಬಲ ಲಗ್ನ ಸ್ಥಾನ ಬಲ ವೀಕ್ ಆಗಿರುತ್ತೋ ಎಲ್ಲ ತೊಂದರೆ ಸಮಾಜ ಅನುಕೂಲ ಮಾಡಿಕೊಡಲ್ಲ ಪ್ರಕೃತಿ ಅನುಕೂಲ ಮಾಡಿಕೊಡಲ್ಲ ಪ್ರಕೃತಿ ಅನುಕೂಲ ಅಂತಂದರೆ ಏನು ಇವರೊಂದು ಅಂದ್ಕೊಳ್ತಾರೆ ಅದು ಇನ್ನೊಂದು ನಡೀತದೆ ವಿಧಿ ಅಂತೇವೆ ನಾವು ಅದು ಇನ್ನೊಂದು ಥರ ನಡೀತದೆ ಸೊ ಯಾವುದೂ ಸಹಕಾರ ಆಗೋದಿಲ್ಲ ತುಂಬ ಕಷ್ಟದಿಂದ ಜೀವನ ಮಾಡಬೇಕಾಗ್ತದೆ ಮದುವೆ ಮುಹೂರ್ತ ಮದುವೆ ನಿರ್ವಿಘ್ನವಾಗಿ ನಡಿಲಿಕ್ಕೆ ಮಾತ್ರ ಅಲ್ಲ ಅದು ಕೂಡ ಒನ್ ಆಫ್ ದಿ ಪ್ರಯಾರಿಟಿ ಅಷ್ಟೇ ಆಗಲಿ ಅದೇ ಮುಖ್ಯ ಉದ್ದೇಶ ಅಲ್ಲ ಯಾವುದಕ್ಕೋಸ್ಕರ ವಿವಾಹವನ್ನು ಮಾಡಿಕೊಳ್ತಾ ಇದ್ದೀವಿ ಅದು ಕೊನೆ ತನಕ ನಾವು ಅಂದುಕೊಂಡ ರೀತಿಯಲ್ಲಿ ಅಥವಾ ಶಾಸ್ತ್ರ ಅಂದುಕೊಂಡ ರೀತಿಯಲ್ಲಿ ಮುಂದೆ ನಡಿಬೇಕಾದರೆ ಒಳ್ಳೆಯ ಲಗ್ನ ಇರಬೇಕು ಶಾಸ್ತ್ರ ಏನು ಹೇಳುತ್ತೆ ವಿವಾಹ ಅಂತ ಅಂಬೋದ ಮುಖ್ಯ ಉದ್ದೇಶ ಏನು ಹೇಳುತ್ತೆ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡುವುದು ಗೃಹಸ್ಥ ಧರ್ಮ ಸಮಾಜ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕೆ ಮದುವೆ ಅಥವಾ ಸತ್ಸಂತಾನವನ್ನು ಪಡೀಲಿಕ್ಕೆ ಇದು ಮುಖ್ಯ ಉದ್ದೇಶ ಲೌಕಿಕ ಪರವಾಗಿ ಮುಖ್ಯ ಉದ್ದೇಶ ಏನು ಮದುವೆ ಮಾಡಿಕೊಂಡು ಆನಂದವಾಗಿ ಸುಖವಾಗಿ ಇರಬೇಕಷ್ಟೆ ಪ್ರತಿಯೊಬ್ಬರಿಗೂ ಒಂದೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಮದುವೆ ಆದಮೇಲೆ ನಂಗೆ ಈ ಥರ ಸುಖ ಇರಬೇಕು ಈ ಥರ ಓಡಾಡಬೇಕು ದೇಶ ಸುತ್ತಬೇಕು ಮನೆ ಮಾಡಬೇಕು ಮಕ್ಕಳು ಪ್ರಯಾರಿಟಿ ಇದ್ದರೆ ಓಕೆ ಇಲ್ಲದ್ರೆ ಇಲ್ಲ ಈ ರೀತಿ ಲೌಕಿಕವಾಗಿ ಕೂಡ ಅವರ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದಾದರೂ ಕೂಡ ಯಾವುದಾದರೂ ಕೂಡ ಈಡೇರಬೇಕಾದರೆ ಲಗ್ನಬಲ ಚೆನ್ನಾಗಿರಬೇಕು ಅದಕ್ಕೆ ಒಳ್ಳೆಯ ಲಗ್ನವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಂಬೋದು ನಮಗೆ ಪದ್ಧತಿಯಲ್ಲಿ ಬಂದಿದೆ ಇನ್ನು ಈ ರೂಲನ್ನು ನಾವು ನೋಡಿದ್ವಿ ಇದೇ ರೀತಿ ಮುಹೂರ್ತ ಲಗ್ನವನ್ನು ಕೂಡ ಅವತ್ತು ಯಾವಾಗ ದಿನ ಆಯ್ಕೆ ಮಾಡಿಕೊಳ್ತೀವೋ ಅವತ್ತು ಈ ಕಂಡೀಷನ್ಸ್ ಫಾಲೋ ಆಗಬೇಕು ಲಗ್ನದಲ್ಲಿ ಶುಭ ಗ್ರಹಗಳಿದ್ರೂ ಬಿರಬೇಕು ಅಥವಾ ಇಲ್ಲದಿದ್ದರೂ ಪರವಾಗಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಯಾವ ಲಗ್ನಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಶುಭ ಗ್ರಹ ಲಗ್ನಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕು ಇದು ಸ್ವಲ್ಪ ಕಷ್ಟದ ವಿಷಯ ಆಗಿ ನಿಮಗೆ ಮುಹೂರ್ತ ಬೇಕು ಅಂತಂದರೆ ಶುಭ ಗ್ರಹಗಳ ಲಗ್ನವನ್ನೇ ಆಯ್ಕೆ ಮಾಡ್ಕೋಬೇಕು ಗುರು ಲಗ್ನಗಳು ಶುಕ್ರ ಲಗ್ನಗಳು ಕನಿಷ್ಠ ಪಕ್ಷ ಬುಧ ಲಗ್ನಗಳು ಅಥವಾ ಚಂದ್ರ ಲಗ್ನ ಇದು ಉತ್ತಮ ಕನಿಷ್ಠ ಪಕ್ಷ ಶನಿ ಲಗ್ನಮ ಅಂತಂಬುದು ಮಧ್ಯಮ ಮೀಡಿಯಂ ಗುರುಲಗ್ನಗಳು ಯಾವುದಿದೆ ಗುರುಲಗ್ನ ಬಂದು ಧನುರ್ಲಗ್ನ ಅಥವಾ ಮೀನಲಗ್ನ ಧನುರ್ಲಗ್ನವಾದರೂ ಆಯ್ಕೆ ಮಾಡಿಕೊಳ್ಳಿ ಅಥವಾ ಮೀನಲಗ್ನವಾದರೂ ಆಯ್ಕೆ ಈ ಎರಡೂ ಲಗ್ನಗಳು ಶ್ರೇಷ್ಠ ಶುಕ್ರ ತುಲಾ ಲಗ್ನ ವೃಷಭ ಲಗ್ನ ಆಗಲಿ ಅಥವಾ ತುಲಾ ಲಗ್ನ ಆಗಲಿ ಈ ಎರಡು ಲಗ್ನಗಳು ಶ್ರೇಷ್ಠ ಇನ್ನು ಬುಧ ಲಗ್ನಗಳು ಮಿಥುನ ಕನ್ಯಾ ಈ ಲಗ್ನಗಳಲ್ಲೂ ವಿವಾಹಕ್ಕೆ ಆಯ್ಕೆ ಮಾಡಿಕೊಳ್ಳಬಹುದು ಚಂದ್ರ ಬಲಿಷ್ಠವಾಗಿದ್ದರೆ ಮಾತ್ರ ಕರ್ಕ ಲಗ್ನವನ್ನು ಆಯ್ಕೆ ಮಾಡಿಕೊಳ್ಳಿ ಚಂದ್ರ ಬಲಿಷ್ಠವಾಗಿಲ್ಲದಿದ್ದರೆ ಆ ಲಗ್ನ ಅಷ್ಟು ಶ್ರೇಷ್ಠ ಅಲ್ಲ ಇನ್ನು ಮಧ್ಯಮ ಅಂತಂದರೆ ಶನಿ ಲಗ್ನ ಮಕರ ಕುಂಭ ಏಕೆಂದರೆ ಶನಿ ಎಂಬುವನು ಡೈರೆಕ್ಟಾಗಿ ಸಹಕಾರ ಮಾಡದಿದ್ದರೂ ಕೂಡ ಇಂಡೈರೆಕ್ಟಾಗಿ ಗೃಹಸ್ಥ ಧರ್ಮಕ್ಕೆ ಸಹಾಯ ಮಾಡ್ತಾನೆ ಡೈರೆಕ್ಟಾಗಿ ಏಕೆಂದರೆ ಸುಖ ಇದ್ದರೆ ತಾನೇ ಜೀವನದಲ್ಲಿ ದುಃಖ ಇದ್ರೇ ಸುಖಕ್ಕೆ ಬೆಲೆ ದುಃಖ ಇರಲಿಲ್ಲ ಅಂದರೆ ಜೀವನದಲ್ಲಿ ಸುಖಕ್ಕೆ ಬೆಲವೇ ಇಲ್ಲ ಅಡುಗೆಯಲ್ಲಿ ಉಪ್ಪು ಇದ್ದರೆ ಎಷ್ಟಿರಬೇಕೋ ಅಷ್ಟೇ ಇದ್ದರೆ ತುಂಬ ಚೆನ್ನಾಗಿರ್ತಾರೆ ರುಚಿ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ರುಚಿ ಇರಲ್ಲ ಅದೇ ಥರ ಜೀವನದಲ್ಲಿ ಬರೀ ಸುಖವಿದ್ದರೆ ಏನೂ ಸಂತೋಷ ಇರೋಲ್ಲ ಜೊತೆಗೆ ಸ್ವಲ್ಪ ದುಃಖ ಕೂಡ ಇದ್ದರೆ ಏನಾಗುತ್ತೆ ಸುಖಕ್ಕೆ ಬೆಲೆ ಸ್ವಲ್ಪ ತೊಂದರೆ ಇದ್ದರೇ ಮನುಷ್ಯನಿಗೆ ಯಾವಾಗಾರು ತೊಂದರೆ ಬರುತ್ತೋ ಮಿತ್ರರು ಯಾರ್ಯಾರಿದ್ದಾರೆ ಯಾರ್ಯಾರು ಸಹಾಯ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಗಂಡ ಹೆಂಡತಿಯರ ಬಾಂಧವ್ಯ ಅಂತಂಬೋದು ಕಷ್ಟ ಬಂದಾಗೆ ಗೊತ್ತಾಗೋದು ಕಷ್ಟ ಇಲ್ಲದಾಗ ಬಾಂಧವ್ಯ ಎಷ್ಟು ಗಟ್ಟಿ ಅಂತಂಬೋದು ಗೊತ್ತಾಗೋದೇ ಇಲ್ಲ ಸೊ ಈ ರೀತಿ ಶನಿ ಲಗ್ನಗಳು ಕೂಡ ಗೃಹಸ್ಥ ಧರ್ಮದ ಪಾಯಿಂಟ್ ಆಫ್ ವ್ಯೂ ಶ್ರೇಷ್ಠ ಅಂದರೆ ಮಧ್ಯಮ ಅಷ್ಟೆ ಅವುಗಳಲ್ಲಿ ಕಂಪೇರ್ ಮಾಡ್ರೆ ಮಧ್ಯ ಈ ಲಗ್ನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ಕುಜಲಗ್ನಗಳು ಸೊ ಕುಜಲಗ್ನ ಯಾವುದು ಮೇಷ ವೃಶ್ಚಿಕ ಅದೇ ರೀತಿ ಸೂರ್ಯ ಲಗ್ನಗಳು ಸಿಂಹ ಈ ಲಗ್ನಗಳನ್ನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡೋದು ಒಳ್ಳೆಯದು ಯಾ ಈ ಲಗ್ನದಲ್ಲಿ ಕೂಡ ಮದುವೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಯಾವಾಗ ಅಂತಂದರೆ ನಿಮಗೆ ಈ ಲಗ್ನಗಳು ಸಿಗದೇ ಇದ್ದಾಗ ಈಗ ಗುರು ಲಗ್ನಗಳು ನೋಡೋಣ ಅಂತಂದರೆ ಆ ರಿಕ್ವೈರ್ಮೆಂಟ್ಸ್ ಯಾವುದೂ ಮ್ಯಾಚ್ ಆಗೋದೇ ಇಲ್ಲ ಲಗ್ನದಲ್ಲಿ ಯಾವುದೋ ಪಾಪಗ್ರಹ ಶನಿ ಅಂದ್ಕೊಳ್ಳಿ ಅದು ಆ್ಯಕ್ಸೆ ಮಾಡೋಕ್ಕಾಗಲ್ಲ ಶುಕ್ರ ಲಗ್ನಗಳು ಬೇರೆ ಕಂಡೀಷನ್ಸ್ ಬಂದು ಅದು ವೈಪೌಟ್ ಮಾಡಿ ತಂದ್ಕೊಳ್ಳಿ ಅಲ್ಲಿ ಬರೋದೇ ಇಲ್ಲ ಒಂದು ಮೂರು ನಾಲ್ಕು ತಿಂಗಳು ನೋಡಿದ್ರು ಕೂಡ ಆ ಲಗ್ನಗಳು ಯಾವುದು ಸಿಗೋದೇ ಇಲ್ಲ ಕನಿಷ್ ಇಷ್ಟಪಕ್ಷ ಎಮರ್ಜೆನ್ಸಿ ಕಂಡೀಷನ್ಸಲ್ಲಿ ನಾವು ಈ ಲಗ್ನವನ್ನು ಆಯ್ಕೆ ಆಯ್ಕೆ ಮಾಡಿಕೊಡ್ತೇವೆ ಲಾಸ್ಟ್ ಕ್ಲಾಸ್ ಹೇಳಿದ್ವಿ ಅಭಿಜಿತ್ ಮುಹೂರ್ತ ಯಾವಾಗ ಆಯ್ಕೆ ಮಾಡ್ಕೋತೇವೆ ಒಂದು ದಿನ ಮುಹೂರ್ತ ಪೋಸ್ಟ್ಪೋನ್ ಮಾಡಲಿಕ್ಕೆ ಆಗದೇ ಇಲ್ಲದಂಥ ಸಂದರ್ಭದಲ್ಲಿ ಒಳ್ಳೆಯ ಮುಹೂರ್ತ ಇಲ್ಲದ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಸೂರ್ಯ ಬಲವಾಗಿದ್ದರೆ ನಾವು ಮಾಡ್ತೇವೆ ಅದು ಕೊನೆಯ ಆಪ್ಷನ್ ಬೇರೆ ವಿಧಿ ಇಲ್ಲ ಅಂತ ಅಂಬೋದಕ್ಕೆ ಕೊನೆಯ ಆಪ್ಷನ್ ಅಂಬುದು ನಿಮಗೆ ಅಭಿಜಿತ್ ಲಗ್ನ ನಾವು ಸ್ಟಾರ್ಟಿಂಗೇ ಅಭಿಜಿತ್ ಲಗ್ನವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಸೊ ಇಲ್ಲಿ ಕೂಡ ಅಷ್ಟೇ ಬೇರೆ ಆಪ್ಷನೇ ಇಲ್ಲ ಅಸಲು ಮೇಲಿರೋ ಲಗ್ನಗಳು ಒಂದು ಮೂರು ನಾಲ್ಕು ತಿಂಗಳು ಸಿಗ್ತಾನೇ ಇಲ್ಲ ಅಂತಂಬ ಸಂದರ್ಭದಲ್ಲಿ ಈ ಲಗ್ನ ಅಧಮ ಲಗ್ನಗಳು ಅಂತ ಹೇಳ್ತೇವೆ ಕಾಯಲಿಕ್ಕೆ ಆಗೋದಿಲ್ಲ ಆದರೆ ಬೇಕೇ ಬೇಕು ಅಂದರೆ ಲಗ್ನವನ್ನು ಆಯ್ಕೆ ಮಾಡ್ಕೋಬೋದು ವೃಶ್ಚಿಕ ಲಗ್ನ ಸಿಂಹ ಲಗ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ವೃಶ್ಚಿಕ ಸಿಂಹ ಈ ಎರಡೂ ಕೂಡ ಡಾಮಿನೇಟೆಡ್ ಪ್ಲಾನೆಟ್ಸ್ ಆ ಲಗ್ನಗಳಲ್ಲಿ ಮಾಡಿಕೊಂಡ್ರೆ ಯಾವ ಪರ್ಪಸ್ಸಿಗೋಸ್ಕರ ನಾವು ಮದುವೆ ಮಾಡಿಕೊಳ್ತೀವೋ ಅದೆಲ್ಲ ಏನಾಗುತ್ತೆ ಅಹಂಕಾರಪೂರ್ವಕವಾಗಿ ಡಾಮಿನೇಷನ್ ಜಾಸ್ತಿಯಾಗಿ ಪರ್ಪಸ್ ಈಡೇರಲಿಕ್ಕೆ ಸಪೋರ್ಟ್ ಮಾಡಲ್ಲ ಮತ್ತು ನೀವು ಈ ಲಗ್ನಗಳನ್ನು ಏನು ಆಯ್ಕೆ ಮಾಡ್ಕೊಳ್ತೀರೋ ಆ ಲಗ್ನಗಳಿಗೆ ಆಯ್ಕೆ ಮಾಡೋ ಕಾಲಕ್ಕೆ ಈ ಕಂಡೀಷನ್ಸ್ ಫಾಲೋ ಆಗಬೇಕು ನೀವು ಯಾವ ಲಗ್ನವನ್ನು ಅದರ ಆಯ್ಕೆ ಮಾಡ್ಕೊಳ್ಳಿ ಕನಿಷ್ಠ ಪಕ್ಷ ನೀವು ಶುಭ ಲಗ್ನವನ್ನು ಆಯ್ಕೆ ಮಾಡ್ಕೊಳ್ಳಿ ಅದರ ಕಂಡೀಷನ್ಸು ಅದಿ ಆ ಶುಭ ಲಗ್ನಗಳಲ್ಲಿ ಪಾಪಗ್ರಹಗಳಿರಬಾರ್ದು

ಇದನ್ನು ನಾವು ಸಾಕಷ್ಟು ಪ್ರಾಕ್ಟೀಸ್ ಮಾಡಿದ್ದೇವೆ ಜಾತಕ ಭಾಗದಲ್ಲಿ ಅದೇ ಪ್ರಿನ್ಸಿಪಲ್ನೇ ಉಪಯೋಗ ಮಾಡಿ ಮತ್ತು ಮುಹೂರ್ತ ವಾಕ್ಯ ನಾನು ಕೂಡ ಮತ್ತೆ ಹೇಳಿಕೊಡ್ತೇನೆ ಇಲ್ಲಿ ನೋಡಿ ನೆಕ್ಸ್ಟು ದೋಷಗಳ ವಿಚಾರಕ್ಕೆ ಬಡೋಣ ಏಕವಿಂಶತಿ ದೋಷಗಳು ಏಕವಿಂಶತಿ ಅಂದರೆ ಇಪ್ಪತ್ತೊಂದು ದೋಷಗಳು ಇಪ್ಪತ್ತೊಂದು ದೋಷಗಳು ಶಾಸ್ತ್ರ ಹೇಳುತ್ತೆ ವಿವಾಹಕ್ಕೆ ಗೃಹಸ್ಥ ಧರ್ಮ ತುಂಬ ಪರ್ಫೆಕ್ಟಾಗಿ ಯಾವ ಪರ್ಪಸ್ಸಿಗೋಸ್ಕರ ಮದುವೆ ಮಾಡಿಕೊಳ್ತಾ ಇದ್ದೀವೋ ಆ ಪರ್ಪಸ್ ಹಂಡ್ರೆಡ್ ಪರ್ಸೆಂಟ್ ಈಡೇರಬೇಕಾದ್ರೆ ಇಪ್ಪತ್ತೊಂದು ದೋಷಗಳನ್ನು ನಾವು ಕನ್ಸಿಡರ್ ಮಾಡಬೇಕು ಆದರೆ ಇಪ್ಪತ್ತೊಂದು ದೋಷಗಳು ಕನ್ಸಿಡರ್ ಮಾಡಿದರೆ ಅಸಲ ನಿಮಗೆ ವರ್ಷದಲ್ಲಿ ಒಂದು ಮುಹೂರ್ತ ಕೂಡ ಸಿಗೋದಿಲ್ಲ ಈ ಕಾಲಕ್ಕೆ ಇದು ಅಷ್ಟು ಅನುಕೂಲ ಆಗಿ ಬರೋಲ್ಲ ಅಟ್ಲೀಸ್ಟ್ ನಮ್ಮ ಇವತ್ತಿನ ಉದ್ದೇಶ ಏನು ವಿವಾಹದ್ದು ಹುಡುಗ ಹುಡುಗಿ ಮದುವೆ ಮಾಡಿದ್ದೀವಿ ಅಪ್ಪ ಅಮ್ಮನ್ನು ನೋಡಿಕೊಳ್ಳದಿದ್ರು ಅವರು ಗೃಹಸ್ಥ ಧರ್ಮನ ಪರಿಪಾಲನೆ ಮಾಡಿದ್ರು ಪರವಾಗಿಲ್ಲ ಅವರಿಬ್ಬರು ನೆಮ್ಮದಿಯಾಗಿದ್ದರೆ ಸಾಕು ಮದುವೆ ಮಾಡಿಕೊಡ್ತೇವೆ ಒಂದು ಮನೆಗೆ ಕೊಟ್ಬಿಡ್ತೇವೆ ಆ ಮನೆಯಲ್ಲಿ ಅವರಿಬ್ಬರು ಗಲಾಟೆ ಮಾಡಿಕೊಡದೆ ನೆಮ್ಮದಿಯಾಗಿದ್ದು ಒಂದು ವರ್ಷದ ನಂತರ ಒಂದು ಮಗುವನ್ನು ಹಡಿದು ಸಮಾಜಕ್ಕೆ ಒಂದು ಫಂಕ್ಷನ್ ಎರಡು ಮೂರು ಫಂಕ್ಷನ್ ಮಾಡಿದರೆ ಸಾಕು ಅವರಿಂದ ಜಗತ್ತಾಗಲಿ ಸಮಾಜ ಆಗಲಿ ಗೃಹಸ್ಥ ಧರ್ಮ ಆಗಲಿ ಏನೂ ಎಕ್ಸ್ಪೆಕ್ಟ್ ಮಾಡೋದು ಏನಿರಲ್ಲ ಇವತ್ತು ಮದುವೆ ಉದ್ದೇಶಕ್ಕೂ ಯಾರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರಿಬ್ ಅವರಿಬ್ಬರು ಚೆನ್ನಾಗಿದ್ರೆ ಸಾಕು ನೀವು ಅಪ್ಪ ಅಮ್ಮನ ಕೇಳಿ ಮದುವೆ ಆಯ್ ಅವರಿಬ್ಬರು ಮದುವೆ ಮಾಡಿದ್ರೆ ಸಾಕಪ್ಪ ಅವರಿಬ್ಬರು ನಮ್ಮನ್ನು ನೋಡಿದ್ರೂ ಪರವಾಗಿಲ್ಲ ಅವರಿಬ್ರು ಚೆನ್ನಾಗಿದ್ರೆ ಸಾಕು ಅವರಿಬ್ಬರು ಹೊಡೆದಾಡದೆ ಇದ್ದರೆ ಸಾಕು ದಿಸ್ ಈಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಮ್ಯಾಕ್ಸಿಮಮ್ ಹೋದ್ರೆ ಅಂದ್ಕೊಳ್ಳಿ ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡಬೇಕು ಭಗವಂತ ಮನುಷ್ಯರನ್ನು ಯಾಕೆ ಸೃಷ್ಟಿ ಮಾಡಿದ ಸಮಾಜ ಧರ್ಮವನ್ನು ಹೇಗೆ ಪರಿಪಾಲನೆ ಮಾಡಬೇಕು ಗೃಹಸ್ಥ ಧರ್ಮದ ಉದ್ದೇಶ ಏನು ಬ್ರಹ್ಮಚರ್ಯ ಆಶ್ರಮಕ್ಕೂ ವರ್ಣಾಯು ಸನ್ಯಾಸ ಆಶ್ರಮಕ್ಕೂ ನೆರವಾಗಿದ್ದು ಅವನವನ ವರ್ಣಾಶ್ರಮಕ್ಕೆ ತಕ್ಕಂಥ ಕರ್ತವ್ಯಗಳನ್ನು ಮಾಡಬೇಕು ಅಂತಂಬ ಉದ್ದೇಶಕ್ಕೆ ಇಪ್ಪತ್ತೊಂದು ದೋಷಗಳನ್ನು ಕನ್ಸಿ ಆ ದೋಷಗಳಿದ್ದರೆ ಏನೋ ವಿಘ್ನಗಳಾಗತ್ತೆ ಅಂತ ಅರ್ಥ ಇವತ್ತು ನಾವು ಅಷ್ಟು ಜಾಸ್ತಿ ರಿಕ್ವೈರ್ಮೆಂಟ್ ಇಲ್ಲದ ಕಾರಣ ಮಿನಿಮಮ್ ರಿಕ್ವೈರ್ಮೆಂಟ್ ಮಾತ್ರ ನೋಡ್ತೇವೆ ಅಟ್ಲೀಸ್ಟ್ ಇಪ್ಪತ್ತೊಂದು ದೋಷದಲ್ಲಿ ಮಿನಿಮಮ್ ಒಂದು ಹತ್ತಾದರೂ ಕನ್ಸಿಡರ್ ಮಾಡಬೇಕು ವಿಶೇಷ ಏನಂತಂದರೆ ಇವತ್ತು ಒಂದು ಕೂಡ ಕನ್ಸಿಡರ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಆದರೆ ವಿವಾಹ ಅಟ್ಲೀಸ್ಟ್ ಲೌಕಿಕ ಧರ್ಮ ಆದರೂ ಪರವಾಗಿಲ್ಲ ಸಮಾಜ ಧರ್ಮವನ್ನು ಬಿಟ್ಬಿಡೋಣ ಆಧ್ಯಾತ್ಮಿಕ ಧರ್ಮವನ್ನು ಬಿಟ್ಬಿಡೋಣ ಅಟ್ಲೀಸ್ಟ್ ಲೌಕಿಕ ಸುಖವನ್ನು ಪಡೆಯಲಿಕ್ಕೋಸ್ಕರ ಆಗಲಿ ಅಟ್ಲೀಸ್ಟ್ ನಾವು ಜಗಳ ಸಾಕು ದೇವರನ್ನು ನಮಸ್ಕಾರ ಮಾಡೋದು ಪೂಜೆ ಮಾಡೋದು ಅದೆಲ್ಲ ಮತ್ತೆ ಫಸ್ಟು ಮದುವೆ ಮೇಲೆ ನಾ ಇಬ್ಬರು ಜಗಳ ಆಡದೆ ಪ್ರಶಾಂತವಾಗಿರಬೇಕು ಅಂತಂದರೆ ನಮ್ಮ ಸ್ವಾರ್ಥವನ್ನು ನೋಡ್ಕೋಬೇಕಾದರೂ ಕೂಡ ಮಿನಿಮಮ್ ಈ ಹತ್ತಾದರೂ ಫಾಲೋ ಆಗಬೇಕು ಅದರಲ್ಲೂ ಎರಡು ಆಪ್ಷನಲ್ಲಿ ಅದು ಕೂಡ ಚಿತ್ರ ಚೆನ್ನಾಗಿರುತ್ತೆ ಬಟ್ ಅಟ್ಲೀಸ್ಟ್ ಮಿನಿಮಮ್ ಹತ್ತನ್ನು ಫಾಲೋ ಆದರೆ ನಿಮಗೆ ವಿವಾಹ ಯಾವುದಕ್ಕೋಸ್ಕರ ಹೇಳ್ತಾ ಭಾಳ ಜನ ಕೇಳ್ತಾರಲ್ಲ ಮದುವೆ ಮಾಡಿಕೊಂಡ್ರೆ ಅವ್ರೇನು ಗಲಾಟೆ ಮಾಡ್ಕೊಳ್ಳಲ್ಲ ಮದುವೆ ಮಾಡಿಕೊಂಡ್ರೆ ಏನು ಡೈವರ್ಸ್ ಆಗೋದಿಲ್ವಲ್ಲ ಅವರಿಬ್ಬರು ಚೆನ್ನಾಗಿರ್ತಾರಲ್ವ ಈ ಥರ ಪ್ರಶ್ನೆ ಕೇಳ್ತಾರಲ್ವ ಮಿನಿಮಮ್ ಈ ಹತ್ತಾದರೂ ಫಾಲೋ ಆದರೆ ಏನೂ ಗಲಾಟೆ ಬರೋದಿಲ್ಲ ಅಂತ ಹೇಳ್ಬೋದು ಅದರಲ್ಲಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಮೊದಲು ಜಾಮಿತ್ರಿ ದೋಷ ಅಂತೇಳಿ ಸೊ ಜಾಮಿತ್ರಿ ದೋಷ ಅಂತಂದರೆ ನೀವು ಯಾವ ಲಗ್ನವನ್ನು ಆಯ್ಕೆ ಮಾಡ್ಕೊಳ್ತೀರೋ ಆ ಲಗ್ನದಿಂದ ಏಳನೇ ಮನೆ ಎಂ ಆಗಿರಬೇಕು ಶುಭ ಗ್ರಹಗಳು ಇರಬಾರ್ದು ಪಾಪಗ್ರಹಗಳು ಇರಬಾರ್ದು ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಆಗಬಾರ್ದು ನಾವಿದನ್ನು ಲಾಜಿಕ್ ಸ್ವಲ್ಪ ತಾತ್ವಿಕ ಕೋಣದಲ್ಲಿ ನೋಡೋಣ ಏನು ಗ್ರಹಗಳಿದ್ರೆ ಏನಾಗ್ತದೆ ಶುಭ ಗ್ರಹಗಳಿದ್ರೂ ಕಷ್ಟ ಏಕೆಂತಂದರೆ ಲೌಕಿಕದಲ್ಲಿ ಆಧ್ಯಾತ್ಮಿಕ ಎಷ್ಟು ಲಿಮಿಟ್ವರೆಗೂ ಇರಬೇಕು ಅಂತ ನಮಗೆ ಗೊತ್ತಿಲ್ಲ ನೀವು ನೋಡಿ ಕೆಲವಿನ ಮನೆಗಳಲ್ಲಿ ಆತ ತುಂಬ ಆಧ್ಯಾತ್ಮಿಕ ಜೀವನ ತುಂಬ ಇಷ್ಟ ಆತ ಆದರೆ ಹೆಂಡತಿಗೆ ಲೌಕಿಕ ಜೀವನ ಕೂಡ ಬೇಕು ನೋಡ್ರಿ ಯಾವಾಗೂ ದೇವರು ದೇವರು ಏನೋ ಓದ್ಕೊಂತ ಕೂತಿರ್ತಾರೆ ಒಂದು ಸುಖ ಇಲ್ಲ ಹಾಳಿಲ್ಲ ಅಂತ ಅಂತಿರ್ತಾರೆ ಎಲ್ಲರ ಮನೆಯಲ್ಲೂ ಒಳ್ಳೆ ಒಳ್ಳೆ ಮಹಾನುಭಾವರು ಪುರಂದರದಾಸರು ವಿಜಯದಾಸರು ಅಥವಾ ಅನ್ನಮಾಚಾರ್ಯರು ಇಂಥಾರೆಲ್ಲ ಸಮಾಜಕ್ಕೆ ಇವು ಬೇಕು ಎಲ್ಲಿ ಬೇಕು ಪಕ್ಕದ ಮನೆಗಿರಬೇಕು ನಮ್ಮ ಮನೆಗಿರಬಾರ್ದು ನಮ್ಮ ಮನೆಗಿದ್ರೆ ದುಃಖ ಆಗ್ತದೆ ಗಾಂಧಿ ಅಂಥವ್ರು ಬೇಕು ಎಲ್ಲಿರಬೇಕು ಪಕ್ಕದ ಮನೆಗಿರಬೇಕು ಅಥವಾ ಸಮಾಜಕ್ಕೆ ಹೋರಾಡೋದು ಬೇಕು ನಮ್ಮ ಮನೆಗಿರಬಾರ್ದು ನಮ್ಮ ಮನೆಗಿದ್ರೆ ನಮಗೆ ತೊಂದರೆ ಆಗ್ತದೆ ಅಂದರೆ ನನಗೆ ತೊಂದರೆ ಆಗಬಾರ್ದು ಜಗತ್ತಿಗೇನಾದರೂ ಪರವಾಗಿಲ್ಲ ಜಗತ್ತೆಲ್ಲ ಚೆನ್ನಾಗಿರಬೇಕು ಆದರೆ ಆ ಒಳ್ಳೆಯದು ನನ್ನಿಂದ ಸ್ಟಾರ್ಟ್ ಆಗಬೇಕು ಅಂತ ಯಾರೂ ಅಂದ್ಕೊಡಲ್ಲ ಹಾಗಾಗಿ ಶುಭ ಕೂಡ ಒಳ್ಳೆಯದಲ್ಲ ಅದಕ್ಕೆ ಸಪ್ತಮ ಸ್ಥಾನ ಇವತ್ತಿನ ಕಾಲಕ್ಕೆ ಎಮ್ ಟಿ ಆಗಿರಬೇಕು ಶುಭಗ್ರಹಗಳೂ ಇರೋಂಗಿಲ್ಲ ಶುಭಗ್ರಹಗಳಿದ್ರೆ ಏನಾಗುತ್ತೆ ವಿವಾಹದ ಉದ್ದೇಶ ಆಧ್ಯಾತ್ಮಿಕದ ಕಡೆ ಹೋಗುತ್ತೆ ಅನ್ಕಂಡೀಷನಲಿ ಅದು ಗೃಹಸ್ಥ ಧರ್ಮದಕ್ಕೆ ತೊಂದರೆ ಆಗ್ತದೆ ರಾಘವೇಂದ್ರ ಸ್ವಾಮಿಗಳು ಮದುವೆ ಮಾಡಿಕೊಂಡರು ಅವರು ಸನ್ಯಾಸಾಶ್ರಮ ಅಂದರೆ ಹೆಂಡ್ತಿ ಬೇಡ ಅಂತಂದರು ಅದೆಲ್ಲ ಕತೆ ನೋಡಿದಾಗ ಏನಾಗುತ್ತೆ ಅದೆಲ್ಲ ಕೂಡ ಕಾರಣ ಜನ್ಮರು ಅದೆಲ್ಲ ಬರುತ್ತೆ ಆದರೆ ಇಲ್ಲಿ ಏನಾಗ್ತದೆ ನಿಮಗೆ ಬ್ಯಾರ್ಲಲ್ಲಿ ಜೊತೆಗೆ ಆಧ್ಯಾತ್ಮಿಕದ ಒಂದು ನೆರವು ಕೂಡ ಬೇಕು ಅಂತಂದಾಗ ಅದು ಸಿಗುವುದಿಲ್ಲ ಅಥವಾ ಸಹಕಾರ ಸಿಗುವುದಿಲ್ಲ ಹಾಗಾಗಿ ತಾತ್ವಿಕವಾಗಿ ಆಲೋಚನೆ ಮಾಡಿ ಆ ಥರ ಮಾಡ್ಬೋದು ಸಪ್ತಮ ಸ್ಥಾನ ಎಮ್ ಟಿ ಆಗಿರ್ಬೇಕು ನೀವು ಯಾವುದೇ ಲಗ್ನವನ್ನು ಆಯ್ಕೆ ಮಾಡಿಕೊಳ್ಳಿ ಎಮ್ ಟಿ ಇರಬೇಕು ಇದರಿಂದ ಏನಾಗುತ್ತದೆ ಲಗ್ನವನ್ನು ಗು ಬುಧ ಶುಕ್ರ ಚಂದ್ರ ನೋಡಲಿಕ್ಕಾಗೋದಿಲ್ಲ ಯಾಕಂದರೆ ಅವರು ಏಳನೇ ಮನೆಗೆ ಇದ್ರೆ ತಾನೇ ನೋಡ್ತಾರೆ ಇದು ವಿವಾಹಕ್ಕೆ ಮಾತ್ರವೇ ಉಪನಯನಕ್ಕೆ ಬೇರೆ ಬೇರೆ ಕಾರ್ಯಗಳಿಗೆ ಏಳನೇ ಮನೆಯಿಲ್ಲ ಉಪನಯನಕ್ಕೆ ಎಂಟನೇ ಮನೆ ಕಾಳಿ ಇರಬೇಕು ಅಂತ ಹೇಳ್ತಾರೆ ಒಂದೊಂದು ಸಂಸ್ಕಾರದ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ತಕ್ಕಂತೆ ನಾವು ಕಂಡೀಷನ್ ಬದಲಾಗ್ತದೆ ಉಪನಯನ ಸಂಸ್ಕಾರಕ್ಕೆ ಏನಂತಂದರೆ ವಿಘ್ನ ನಷ್ಟ ನಷ್ಟಗಳಾಗಬಾರ್ದು ವೃದ್ಧಿ ವೃದ್ಧಿಯಾಗಬೇಕು ವಿದ್ಯಾಸ್ ವಿದ್ಯಾಕಾಲಕ್ಕೆ ಅದಕ್ಕೋಸ್ಕರ ಏನು ಮಾಡ್ತೇವೆ ಎಂಟನೇ ಮನೆಯನ್ನು ನೋಡ್ತೇವೆ ಸಪೋಸ್ ಮನೆ ಕಟ್ತಾ ಇದ್ದೀವಿ ಅಂದ್ಕೊಳ್ಳಿ ಈ ಕುಟು ಈ ಮನೆ ಬೇಕು ಸೊ ಮನೆ ಸ್ಥಾನ ಯಾವುದು ನಾಲ್ಕನೇ ಮನೆ ನಾಲ್ಕನೇ ಮನೆ ಖಾಳಿಯಾಗಿರಬೇಕು ಮನೆ ಸ್ಟಾರ್ಟ್ ಮಾಡಬೇಕು ಗುದ್ರಿ ಪೂಜೆ ಮಾಡಬೇಕು ಶಂಕುಸ್ಥಾಪನೆ ಅಂತೆ ಅದು ಮಾಡಬೇಕು ಶಂಕುಸ್ಥಾಪನಾ ಉದ್ದೇಶ ಏನು ನಿರ್ವಿಘ್ನವಾಗಿ ಅನವಶ್ಯಕವಾದಂಥ ಆಗದೆ ಮನೆ ನಡಿಬೇಕು ಖರ್ಚುಗಳು ಅಂದ್ರೇನು ಹನ್ನೆರಡನೇ ಮನೆ ಸೊ ಹನ್ನೆರಡನೇ ಮನೆ ಎಂ ಟಿ ಆಗಿರಬೇಕು ಈ ರೀತಿ ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಕಂಡೀಷನ್ ಇದೆ ಅದರಲ್ಲಿ ಎಲ್ಲ ಮುಂದೆ ಹೇಳ್ತೇನೆ ವಿವಾಹಕ್ಕೆ ಮಾತ್ರ ಸೆವೆಂತ್ ಹೌಸ್ ಎಮ್ ಟಿ ಆಗಿರಬೇಕು ನೆಕ್ಸ್ಟ್ ಕಂಡೀಷನ್ ಏನಂತಂದರೆ ಸಗ್ರಹ ಚಂದ್ರ ದೋಷ ಚಂದ್ರ ಅಲೋನಾಗಿದ್ದರೆ ತುಂಬ ಶ್ರೇಷ್ಠ ವಿವಾಹ ಮೂರ್ತಕ್ಕೆ ಚಂದ್ರನ ಜೊತೆ ಬೇರೆ ಯಾವ ಗ್ರಹಗಳು ಇರಬಾರದು ಏಕೆಂತಂದರೆ ಅದರ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತದೆ ಕುಜನ ಜೊತೆ ಚಂದ್ರ ಇದ್ದ ಅಂದ್ಕೊಳ್ಳಿ ಕೋಪ ರಾಹುವಿನ ಜೊತೆ ಇದ್ದರೆ ಬೈಕಿಗಳು ಕೇತುವಿನ ಜೊತೆ ಇದ್ದರೆ ನಿರುತ್ಸಾಹ ಆ ಗ್ರಹದ ಕ್ವಾಲಿಟಿ ಏನಿದೆ ಅದು ಬರುತ್ತೆ ಸೂರ್ಯನ ಜೊತೆ ಇದ್ದರೆ ಏನಾಗ್ತದೆ ಚಂದ್ರ ಕಂಬಸ್ಟ್ ಆಗಬಿಟ್ಟೆ ಮನಸ್ಸು ಸೂರ್ಯನ ಡಾಮಿನೇಷನ್ ಜಾಸ್ತಿ ಇರುತ್ತೆ ಬುಧನ ಜೊತೆ ಇದ್ದರೆ ಮತ್ತೆ ಭ್ರಮಣಯೋಗ ಶುಕ್ರನ ಜೊತೆ ಇದ್ದರೆ ಅತಿಕಾಮುಕ ಆ ಗ್ರಹದ ಇನ್ಫ್ಲೂಯೆನ್ಸು ಮನಸ್ಸಿಗೆ ಸೇರುತ್ತೆ ನಮ್ಮ ಮನಸ್ಸು ಏನಂತಂದರೆ ಯಾವ ವಾತಾವರಣದಲ್ಲಿ ಇದೆಯೋ ಆ ಥರ ಅದು ಬದಲಾಗ್ತದೆ ನೀವು ಒಳ್ಳೆಯ ಒಂದು ಕೃಷ್ಣ ಕಚೇರಿಯಲ್ಲಿ ಕುತ್ಕೊಂಡು ಅಂದ್ಕೊಳ್ಳಿ ಮನಸ್ಸು ಹಮ್ಮ ಮಾಡುತ್ತೆ ಎರಡು ತಾಳ ಹಾಕ್ತಾ ಇರುತ್ತೆ ಅದೇ ನೀವು ಯಾವುದನ್ನೋ ಒಂದು ಬ್ರೇಕು ರಾಕ್ ಡ್ಯಾನ್ಸ್ ಹಾಕಿದ ಅಂದ್ಕೊಳ್ಳಿ ಅಲ್ಲಾಡ್ತದೆ ಸಂಗೀತ ಆದರೆ ಕೈ ಅಲ್ಲಾಡ್ತದೆ ಡ್ಯಾನ್ಸ್ ಬ್ರೇಕ್ ಡ್ಯಾನ್ಸ್ ಆದರೆ ಅಲ್ಲಾಡ್ತದೆ ಮನಸ್ಸು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತದೆ ಹಾಗಾಗಿ ವಿವಾಹದ ಕಮಿಟ್ಮೆಂಟ್ ಅಂತ ಅಂತಂಬ ಉದ್ದೇಶಕ್ಕಾಗಿ ಯಾವ ತಕ್ಕೋಸ್ಕರ ಮದುವೆ ಮಾಡಿಕೊಂಡಿದ್ದೇವೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಯಾಕಪ್ಪ ಮದುವೆ ಮಾಡಿಕೊಂಡಿದ್ದೀವಿ ಅಂತಂಬ ಸ್ಟೇಟ್ಮೆಂಟ್ ಬರಬಾರದು ಅಂದರೆ ಸಗ್ರಹ ಚಂದ್ರದೋಷವನ್ನು ಜ ಆ ಮುಹೂರ್ತಕ್ಕೆ ಇರಬಾರದು ಇಲ್ಲದ್ರೆ ಏನಾಗುತ್ತೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೂಡ ಗಂಡ ಹೆಂಡತಿಯರ ಮಧ್ಯೆ ಜಗಳ ಬಂತಂದರೆ ಯಾಕಪ್ಪ ಮದುವೆ ಮಾಡ್ಕೋಬಾರ್ದಾಗಿತ್ತು ಯಾಕಂದ್ರೆ ಸಂಕಲ್ಪ ಏನು ಮದುವೆ ಮಾಡ್ಕೋಬೇಕು ಅಂತ ಸಗ್ರಹ ಚಂದ್ರ ದೋಷ ಇತ್ತು ಅಂದ್ಕೊಳ್ಳಿ ಸಂಕಲ್ಪಕ್ಕೆ ತೊಂದರೆ ಆಗ್ತದೆ ಅವನು ಅರವತ್ತು ವರ್ಷದ ತನಕ ನಿನ್ನನ್ನು ಮದುವೆ ಮಾಡ್ಕೋಬಾರ್ದಾಗಿತ್ತೆ ಅಂತ ಅಂತಾರೆ ಮಕ್ಕಳಾಗಿರ್ತದೆ ಮೊಮ್ಮಕ್ಕಳು ಎಲ್ಲ ಆಗೋಗಿರ್ತದೆ ನಿನ್ನನ್ನು ಯಾಕೆ ಮದುವೆ ಮಾಡ್ಕೊಂಡು ಅನ್ನೋ ಗೊತ್ತಿಲ್ಲ ನನಗೆ ಇಬ್ಬರೂ ಹೇಳ್ತಾರೆ ನಿನ್ನ ಮದುವೆ ಮಾಡ್ಕೊಂಡು ನಾನು ತಪ್ಪು ಮಾಡಿದೆ ನಾವೆಲ್ಲ ಮನೆಗಳಲ್ಲಿ ಕೇಳ್ತಾ ಇಲ್ವಾ ಸೊ ಹಾಗಾಗಿ ಸೊ ಚಂದ್ರ ಅಲೋನ್ ಆಗಿದ್ದಾಗ ಏನಾಗುತ್ತೆ ಈ ಥರದ ಸ್ಟೇಟ್ಮೆಂಟ್ ಬರಲ್ಲ ಕಷ್ಟಗಳು ಬರುತ್ತೆ ಬಂದರೂ ಕೂಡ ಏನಾಗುತ್ತೆ ಆ ಸಮಯಕ್ಕೆ ಯಾ ರಾಂಗ್ ಡೆಸನ್ ಏನು ತೊಗೊಳೋದು ಅದಕ್ಕೆ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಆಗ್ಬೋದೇ ಹೊತ್ತು ಯಾಕಪ್ಪ ಮದುವೆ ಎಂಬ ಸ್ಟೇಟ್ಮೆಂಟ್ ಬರಲ್ಲ ಸೊ ನೆಕ್ಸ್ಟ್ ಚಂದ್ರ ಆರು ಎಂಟು ಹನ್ನೆರಡು ಮನೆಗಿರಬಾರ್ದು ಮದುವೆ ಮಾಡಿಕೊಂಡ ತಕ್ಷಣ ಮನಸ್ಸು ಪ್ರಶಾಂತವಾಗಿರಬೇಕು ಮನಸ್ಸಿಗೆ ದುಃಖ ಆಗಬಾರದು ದುಃಖ ಆಯ್ತು ಅಂತಂದರೆ ಇನ್ನು ಮದುವೆ ಮುಂದೆ ಮುಂದೆ ನಡೆಯೋದು ಹೇಗೆ ಸೊ ಚಂದ್ರ ಆರು ಎಂಟು ಹನ್ನೆರಡನೇ ಮನೆಗೆ ಇರಬಾರದು ಇದನ್ನು ಆಪ್ಷನಲ್ ಅಂತ ಯಾಕೆ ಅಂತಂದರೆ ಮದುವೆ ಆದ ಮೇಲೆ ಹಾರ್ಟ್ ಮೇಲೆ ಕೈ ಹಾಕ್ಕೊಂಡು ನಾನು ಗೃಹಸ್ಥ ದೇ ಧರ್ಮದಲ್ಲಿ ಆರಾಮಾಗಿದ್ದೀನಿ ಅಂತ ಹೇಳಿಕೊಳ್ಳೋರು ತುಂಬ ವಿರಳ ಎಲ್ಲರ ಮನೆಯಲ್ಲೂ ಅಥವಾ ಮುಂದೆ ಮದುವೆ ಆಗೋ ಪ್ರತಿಯೊಂದು ಸಂದರ್ಭದಲ್ಲೂ ಎಲ್ಲರಿಗೂ ಗೊತ್ತು ಮದುವೆ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಕಷ್ಟ ಇಲ್ಲದ ಮನೆ ಯಾವುದ್ರಿ ಅವರೇ ಹೇಳ್ಬಿಡ್ತಾರೆ ಜಾತಕಕ್ಕೆ ಬರ್ತಾರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಆಗಬಹುದು ರೀ ಇಬ್ಬರಿಗೂ ಅಂದರೆ ಅದು ಇಲ್ಲದ ಮನೆ ಯಾವುದ್ರಿ ನಮ್ಮನೆಗೂ ಇದೆ ನಾವೆಲ್ಲ ಜೀವ ಸಂಸಾರ ಮಾಡ್ತಾ ಇಲ್ವಾ ಏನು ಅಂತ ಹೇಳ್ತಾರೆ ಸೊ ಆ್ಯಕ್ಸೆಪ್ಟ್ ಟೇಕ್ ಇಟ್ ಈಸಿಯೇ ತೊಗೊಳ್ತಾರೆ ಇದು ಕಂಡೀಷನ್ಸ್ ಅಪ್ಲೈ ಆದರೆ ಅಂತ ಮುಹೂರ್ತ ಸಿಕ್ಕಿದರೆ ಒಳ್ಳೆಯದು ಸಿಗದೇ ಇದ್ರೂ ಕೂಡ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಿದೆ ಮದುವೆ ಆದಮೇಲೆ ಮೇಲೆ ಸಮಸ್ಯೆಗಳು ಅಂತ ಗೊತ್ತಿದೆ ಗೊತ್ತಿದ್ದರೆ ಏನಾಗ್ತದೆ ದೊಡ್ಡ ಪ್ರಾಬ್ಲಮ್ ಆಗೋಲ್ಲ ಸಡನ್ನಾಗಿ ಶಾಕ್ ಆಗುವಂಥದ್ದೇನಿಲ್ಲ ಅದೇನಿದು ಮದುವೆ ಮಾಡಿಕೊಂಡ್ಮೇಲೆ ನಂಗೆ ಈ ಥರ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ ಕಷ್ಟ ಏನು ನಾವೆಲ್ಲ ಸೀರಿಯಲಲ್ಲಿ ಅದೇ ಸಿನಿಮಾದಲ್ಲಿ ನೋಡಿದ್ದು ಅದೇ ಸಣ್ಣ ತಂದಾಗಿಂದ ಮನೆಗೆ ವಾತಾವರಣದಲ್ಲಿ ನೋಡಿದ್ದು ಅದೇ ಯಾರಿಗೂ ಪೆಕ್ಯುಲರಾಗಿ ಏನೂ ಅನಿಸಲ್ಲ ಅದಕ್ಕೆ ಇದು ಆಪ್ಷನಲ್ ಅಂತ ಹೇಳಿದೆ ಯಾಕಂದರೆ ಚಂದ್ರ ಯಾವುದೋ ಒಂದು ಕಡೆ ಇದ್ದೇ ಇರ್ತಾನೆ ಯಾವುದೋ ಒಂದು ಗ್ರಹಂ ಜೊತೆ ಇದ್ದೇ ಇರ್ತಾನೆ ಆ ಮುಹೂರ್ತವನ್ನು ಅವಾಯ್ಡ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಕಷ್ಟ ನೆಕ್ಸ್ಟ್ ಕುಜಾಸ್ತಮ ದೋಷ ಇದನ್ನು ಖಂಡಿತ ಫಾಲೋ ಆಗಲೇಬೇಕು ಮುಹೂರ್ತ ಲಗ್ನಕ್ಕೆ ಅಷ್ಟಮದಲ್ಲಿ ಕುಜ ಬರಬಾರದು ಅಷ್ಟಮ ಅಂತಂದರೆ ಏನು ಸೌಭಾಗ್ಯ ಸ್ಥಾನ ಅಂತ ಕರಿತೇವೆ ಸೌಭಾಗ್ಯದಲ್ಲಿ ಕುಜ ಇದ್ದ ಅಂತ ಅಂದ್ಕೊಳ್ಳಿ ವಿಯೋಗ ಅಥವಾ ಇವತ್ತಿನ ಕಾಲದಲ್ಲಿ ಡಿವೋರ್ಸ್ ಅಂತೇವೆ ಡಿವೋರ್ಸ್ ಅನ್ನಿದ್ರೂ ಕೂಡ ಪರವಾಗಿಲ್ಲ ಡಿವೋರ್ಸ್ ಅಂದರೆ ಕೋರ್ಟಿಗೆ ಹೋದ್ರೆ ಬರುತ್ತೆ ಮನೆಯಲ್ಲೇ ಇದ್ದರೂ ಕೂಡ ಗಂಡ ಒಂದು ಕೋಣೆಯಲ್ಲಿ ಹೆಂಡತಿ ಒಂದು ಕೋಣೆಯಲ್ಲಿ ಮಾತುಗಳೇನೂ ಇಲ್ಲ ಅಡುಗೆ ನಡೀತದೆ ಇಬ್ಬರು ಊಟ ಮಾಡ್ತಾರೆ ಆಫೀಸಿಗೆ ಹೋಗ್ತಾರೆ ಅವರ ಸೆಲ್ ಇಟ್ಕೊಂಡು ಅವ್ರ ಜೀವನ ಇವರ ಸೆಲ್ ಇಟ್ಕೊಂಡು ಇವರ ಜೀವನ ಮಕ್ಕಳದು ದೇವರದ ಗತಿ ಈ ಥರ ಮಾಡ್ತಾ ಇರೋ ಮನೆಗಳಿಲ್ವ ಇದಕ್ಕೇನು ಡೈವರ್ಸೂ ಬೇಕಾಗಿಲ್ಲ ವಿಯೋಗವೂ ಬೇಕಾಗಿಲ್ಲ ಈ ಥರದ ಜೀವನ ಅದಕ್ಕೆ ಕುಜ ಅಷ್ಟಮ ಸ್ಥಾನದಲ್ಲಿ ಇರಬಾರದು ಯಾವ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀವೋ ಎಸ್ಪೆಷಲಿ ವಿವಾಹಕ್ಕೆ ಯಾವ ಕಾರ್ಯಕ್ಕೂ ಅಷ್ಟಮ ಸ್ಥಾನ ಶ್ರೇಷ್ಠ ಅಲ್ಲ ಕುಜನಿಗೆ ಮಾತ್ರ ಅದೇ ರೀತಿ ಭೃಗುಶಕ್ಕ ದೋಷ ಅಂತೇವೆ ಶುಕ್ರ ಆರನೇ ಮನೆಗಿರಬಾರದು ಶುಕ್ರ ಆರಕ್ಕೆ ಮದುವೆ ಮಾಡಿಕೊಳ್ಳೋ ಉದ್ದೇಶ ಏನು ಸ್ವಲ್ಪ ಯಾರಿಗೂ ಹೇಳಿಕೊಳ್ಳೋಕ್ಕೆ ಆಗದೆ ಇದ್ದರೂ ಕೂಡ ಮುಖ್ಯ ಉದ್ದೇಶ ಅದು ಅಂತ ಯಾರ ಮೇಲಕ್ಕೆ ಹೇಳ್ಕೊಳ್ಳೋದೇ ಉದ್ದೇಶ ಏನು ಇಬ್ಬರೂ ಇಂಟರ್ ಕೋರ್ಸ್ ವಿಚಾರದಲ್ಲಿ ಚೆನ್ನಾಗಿರ್ಬೇಕು ಅದು ಇಲ್ಲ ಅಂತಂದರೆ ಡಿವರ್ಸ್ಗಳಾಗೋಗಿರ್ತವೆ ಹೇಳ್ಕೊಳ್ಳಿಕ್ಕೆ ಹೇಸಿಕೆ ಆಗಿರ್ಬೋದು ಆದರೆ ಎಕ್ಸ್ಪೆಕ್ಟೇಷನ್ ಅಲ್ಲಿಂದ ಶುರುವಾಗ್ತಿದೆ ಅದರಲ್ಲಿ ಮದುವೆ ಮಾಡಿಕೊಳ್ಳೋ ಉದ್ದೇಶನೇ ಅಲ್ಲಿಂದನೇ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕಲ್ಲ ಇವತ್ತು ಇನ್ನು ಹೇಳಿದ್ನಲ್ಲ ಪ್ರಾ ಪ್ರಾಜಾಪತ್ಯ ವಿವಾಹದರವರೆಗೂ ಎಲ್ಲ ಕೂಡ ದೈವ ಅಂದರೆ ಇನ್ನು ಆಧ್ಯಾತ್ಮಿಕ ವಿವಾಹ ಈ ಮೀತಾದೆಲ್ಲ ಕೂಡ ಪ್ರಾಜಾಪತ್ಯ ವಿವಾಹದಂತೆ ಎಲ್ಲ ಲೌಕಿಕ ವಿವಾಹ ಲೌಕಿಕ ಸುಖಕ್ಕೋಸ್ಕರ ಇರುವಂಥ ವಿವಾಹ ಪದ್ಧತಿಗಳು ಸೊ ಹಾಗಾಗಿ ಮುಖ್ಯ ಉದ್ದೇಶ ಇಂಟರ್ ಕೋರ್ಸ್ ಸೆಕ್ಷುವಲ್ ಆಕ್ಟಿವಿಟಿ ಅದು ಪರ್ಫೆಕ್ಟಾಗಿ ಇರಬೇಕು ಅಂತಂದರೆ ಆರನೇ ಮನೆಗೆ ಶುಕ್ರ ಇರಬಾರದು ಜಾತಕದಲ್ಲೂ ಆರನೇ ಮನೆ ಶುಕ್ರ ರೋಗಸ್ಥಾನ ರೋಗಸ್ಥಾನಲ್ಲೂ ಆರನೇ ಮನೆ ಕಡತ್ರಕಾರಕ ರೋಗಸ್ಥಾನದಲ್ಲಿದ್ರೆ ಏನಾಗ್ತದೆ ದೆರ್ ಈಸ್ ಸಮ್ ಡಿಸ್ಟಬೆನ್ಸ್ ಅದಕ್ಕೆ ಅದೇ ರೀತಿ ಮುಹೂರ್ತ ಲಗ್ನದಲ್ಲಿ ಕೂಡ ಆರನೇ ಮನೆ ಶುಕ್ರ ಇದ್ದ ಅಂತ ಅಂದರೆ ಮುಂದೆ ಮುಂದೆ ಇಂಟರ್ ಕೋರ್ಸ್ ವಿಚಾರದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತದೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸು ಆಗ್ತದೆ ಅದರಿಂದ ಸಂಸಾರ ವಿಚ್ಛಿನ್ನವಾಗ್ತದೆ ಹಾಗಾಗಿ ಆರನೇ ಮನೆಗೆ ಶುಕ್ರ ಇರಬಾರ್ದು ಕುಜ ಎಂಟನೇ ಮನೆಗೆ ಆರನೇ ಮನೆ ಶುಕ್ರ ಇದು ಕಂಪಲ್ಸರಿ ಇರಬಾರ್ದು ನೋಡಬೇಕು ಆ ಕಂಡೀಷನ್ಸ್ ಆ ದೋಷ ಅಂತೂ ಇರಬಾರದು ನೆಕ್ಸ್ಟ್ ಪಾಪಕರ್ತರಿ ದೋಷ ಇದು ಸ್ವಲ್ಪ ಆಪ್ಷನ್ ಇದ್ರೆ ಒಳ್ಳೆಯದು ಪಾಪಕರ್ತರಿ ಅಂತಂದ್ರೆ ಏನಂದರೆ ನೀವು ಯಾವುದೇ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀರೋ ಅದಕ್ಕೆ ರೈಟ್ ಸೈಡ್ ಹೌಸು ಲೆಫ್ಟ್ ಸೈಡ್ ಹೌಸು ಅಂದರೆ ಏನು ಲಗ್ನ ಆಯ್ಕೆ ಮಾಡ್ತೀವಿ ಎರಡನೇ ಮನೆ ಹನ್ನೆರಡನೇ ಮನೆ ಎರಡು ಮನೆಯಲ್ಲೂ ಪಾಪಗ್ರಹ ಇರಬಾರ್ದು ಅಂದರೆ ಈ ಕಡೆ ಆ ಕಡೆ ಬಾಡಿ ಗಾರ್ಡ್ ಇದ್ದಂಗೆ ಪಾಪಗ್ರಹಗಳು ಇರಬಾರ್ದು ಇಷ್ಟೇ ಪಾಪಕರ್ತರಿ ಇದು ಏನು ಪ್ರಾಬ್ಲಮ್ ಇಲ್ಲ ಸಿಗ್ತದೆ ನಿಮಗೆ ನಿಮಗೆ ಸ್ವಲ್ಪ ಆಯ್ಕೆ ಮಾಡಿಕೊಂಡ್ರೆ ಪಾಪಗ್ರಹ ಬದಲಾವಣೆ ಆಗ್ತದೆ ಅದು ಲಗ್ನ ಚೇಂಜ್ ಮಾಡಿಕೊಳ್ತೀವಿ ಇದನ್ನು ಪಾಲಿಸೋದು ಇನ್ನಷ್ಟು ಕಷ್ಟ ಅಲ್ಲ ಪಾಪಕರ್ತರಿ ದೋಷ ಅಂತಂದರೆ ಯಾವ ಲಗ್ನವನ್ನು ಆಯ್ಕೆ ಮಾಡಿಕೊಳ್ತೀರೋ ಆ ಲಗ್ನದಿಂದ ಎರಡನೇ ಮನೆ ಮತ್ತು ಈ ಕಡೆ ಹನ್ನೆರಡನೇ ಮನೆ ಎರಡು ಮನೆಯಲ್ಲೂ ಪಾಪಗ್ರಹಗಳಿರಬಾರ್ದು ಒಂದು ಮನೆಗೆ ಪಾಪಗ್ರಹ ಇದ್ರೆ ನಡೀತದೆ ಎರಡು ಮನೆಗಿರಬಾರ್ದು ಯಾಕೆಂದರೆ ಎರಡು ಮನೆಗೂ ಪಾಪಗ್ರಹ ಇದೆ ಲಗ್ನವನ್ನು ಬಂಧಿಸಿಬಿಡ್ತದೆ ಬಾಡಿ ಗಾರ್ಡ್ಸ್ ಪಾಪಗ್ರಹ ಇದ್ದಂಗೆ ಹೇಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪಾಪಕರ್ತರಿ ದೋಷ ಅಂತ ಕರಿತೇವೆ ನೆಕ್ಸ್ಟ್ ಅಷ್ಟಮ ಲಗ್ನ ದೋಷ ಇದು ಮ್ಯಾಕ್ಸಿಮಮ್ ಯಾರೂ ಫಾಲೋ ಆಗೋಲ್ಲ ಬಟ್ ಫಾಲೋ ಆದರೆ ಇವತ್ತು ನಮಗೆ ವಿವಾಹದ ಸಮಸ್ಯೆಗಳೇನು ಇದೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಾವು ಓವರ್ಕಮ್ ಮಾಡ್ಬೋದು ಏನು ಅಷ್ಟಮ ಲಗ್ನ ದೋಷ ಅಂತಂದರೆ ಹುಡುಗಿ ಜಾತಕ ಇದೆ ಹುಡುಗನ ಜಾತಕ ಇದೆ ಇಬ್ಬರಿಗೂ ಜನ್ಮ ಲಗ್ನ ಅಂತಂಬೋದಿರುತ್ತೆ ನೀವು ಯಾವ ಲಗ್ನವನ್ನು ಮುಹೂರ್ತಕ್ಕೆ ಆಯ್ಕೆ ಮಾಡಿಕೊಳ್ತೀರೋ ಆ ಲಗ್ನ ಹುಡುಗ ಹುಡುಗಿ ಲಗ್ನದಿಂದ ಎಂಟನೇ ಲಗ್ನ ಆಗಬಾರ್ದು ಸಪೋಸ್ ಫಾರ್ ಎಕ್ಸಾಂಪಲ್ ಹುಡುಗನ್ ಜಾತಕದಲ್ಲಿ ವೃಷಭ ಲಗ್ನ ಅಂತ ಇಟ್ಕೊಳ್ಳಿ ನೀವು ಮುಹೂರ್ತವನ್ನು ಧನುರ್ ಲಗ್ನ ಇಟ್ಕೊಂಡ್ರೆ ಅಂದ್ಕೊಳ್ಳಿ ವೃಷಭದಿಂದ ಏನಾಗುತ್ತೆ ಎಂಟನೇ ಲಗ್ನ ಆಗ್ತದೆ ಧನುರ್ ಲಗ್ನ ತುಂಬ ಚೆನ್ನಾಗಿದೆ ಆದರೆ ಹುಡುಗನ ಲಗ್ನದಿಂದ ಕೌಂಟ್ ಮಾಡಿದರೆ ಅದು ಎಂಟನೇ ಲಗ್ನ ಆಗುತ್ತೆ ಎಂಟನೇ ಮನೆ ಆಗ್ತದೆ ಹಾಗೆ ಲಗ್ನದಿಂದ ಆಗಲಿ ಹುಡುಗಿ ಲಗ್ನದಿಂದ ಆಗಲಿ ನೀವು ಮುಹೂರ್ತ ಇಡುವಂಥ ಲಗ್ನ ಎಂಟನೆಯ ಮನೆ ಆಗಬಾರದು ಇದು ಖಂಡಿತ ಫಾಲೋ ಆದರೆ ಭಾಳಷ್ಟು ಸ ಇಷ್ಟೇ ಗಲಾಟೆಗಳು ಬಂದ್ರೂ ಒಬ್ಬರನ್ನೊಬ್ಬರು ಬಿಟ್ಟು ಹೋಗೋದಿಲ್ಲ ಅಷ್ಟಮ ಲಗ್ನ ಆಯ್ತು ಅಂದ್ಕೊಳ್ಳಿ ಯಾವಾಗಪ್ಪ ಬಿಡಿಸ್ಕೊಳ್ಳೋಣ ಅಂತ ಕಾಯ್ತಾ ಇರ್ತಾರೆ ಇದು ನನಗೆ ಪರಿಹಾರ ಆವಾಗ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಮುಂದುವರಿಯೋದು ಕಷ್ಟ ಆಗ್ತದೆ ಅಷ್ಟಮ ಲಗ್ನ ದೋಷವನ್ನು ಕನ್ಸಿಡರ್ ಮಾಡಬೇಕು ನೆಕ್ಸ್ಟ್ ಲಗ್ನ ಗಂಡಾಂತ ಲಗ್ನ ಗಂಡಾಂತ ಅಂದರೆ ಅರ್ಥ ಏನಂತಂದರೆ ಲಗ್ನ ಪ್ರಾರಂಭದಲ್ಲಾಗಲಿ ಲಗ್ನ ಕೊನೆಯದಲ್ಲಾಗಲಿ ಸಂಧಿಕಾಲದಲ್ಲಿ ಮುಹೂರ್ತವನ್ನು ಇಡಬಾರದು ಒಂದು ಲಗ್ನ ಅಂತಂದರೆ ಏನು ಎರಡು ಗಂಟೆಗಳ ಪ್ರಮಾಣ ಅಲ್ವಾ ಸಪೋಸ್ ಒಂಬತ್ತರಿಂದ ಹನ್ನೊಂದರಗೂ ಒಂದು ಲಗ್ನ ಇದೆ ಅಂತ ಅಂದ್ಕೊಳ್ಳೋಣ ಪ್ರಾರಂಭದಲ್ಲಿ ಒಂದು ಆಫ್ ಆನ್ ಅವರ್ ಬಿಟ್ಬಿಡಬೇಕು ಎಂಡಿಂಗಲ್ಲೇ ಒಂದು ಆಫ್ ಆನ್ ಅವರ್ ಬಿಟ್ಬಿಡಬೇಕು ಮಧ್ಯದಲ್ಲಿರೋ ಒಂದು ಗಂಟೆ ಕಾಲ ಮಾತ್ರ ಇಡ್ತೇವೆ ಸೊ ಪ್ರಾರಂಭದಲ್ಲಿ ಎಂಡಿಂಗಲ್ಲಿ ಮುಹೂರ್ತ ಇಡಬಾರದು ಲಗ್ನ ಆಯ್ಕೆ ಮಾಡಿಕೊಳ್ಳಬಾರದು ಫಸ್ಟು ಒಂದು ಐದು ಡಿಗ್ರಿ ಬಿಟ್ಬಿಡಿ ಕೊನೆಗೆ ಒಂದು ಐದು ಡಿಗ್ರಿ ಬಿಟ್ಕೊಡಿ ಬಿಟ್ಬಿಡಿ ಐದು ಡಿಗ್ರಿಯಿಂದ ಇಪ್ಪತ್ತೈದು ಡಿಗ್ರಿ ಒಳಗೆ ನೀವು ಮುಹೂರ್ತ ಇಡಬೇಕು ಇನ್ನೇನು ಕೊನೆಯ ಕಾಲ ಬರ್ತಾ ಇದೆ ಲಗ್ನ ಇನ್ನೇನು ಎರಡು ನಿಮಿಷಕ್ಕೆ ಬದಲಾಗತ್ತೆ ಸಂಧಿಕಾಲದಲ್ಲಿ ಮುಹೂರ್ತ ಇಡಬಾರ್ದು ಅದನ್ನು ಗಂಡ ಅಂತ ಅಂತ ಕರಿತೇವೆ ಅದರಲ್ಲೇ ಆದರೆ ವಿಪರೀತಗಳಾಗ್ತದೆ ಅದಕ್ಕೆ ಲಗ್ನವನ್ನು ಆಯ್ಕೆ ಮಾಡಿಕೊಳ್ಳೋ ಕಾಲಕ್ಕೆ ನೋಡಬೇಕು ಇದನ್ನು ಮಾಡ್ಬೋದು ಇದು ತುಂಬ ಸುಲಭ ಒಂದು ಲಗ್ನ ಸ್ಪ್ಯಾನ್ ಎರಡು ಗಂಟೆ ಇದ್ದಾಗ ಮಧ್ಯದಲ್ಲಿ ಈ ಕಡೆ ಆ ಕಡೆ ಒಂದು ಆಫ್ ಆನ್ ಅವರ್ ತೆಗೆದುಬಿಡಿ ನಮಗೆ ಒನ್ ಅವರ್ ಇದ್ರೂ ಸಾಕು ನೆಕ್ಸ್ಟ್ ಗ್ರಹಣ ನಕ್ಷತ್ರ ದೋಷ ಇದನ್ನು ಫಾಲೋ ಆಗಬಹುದು ಏನಂತಂದರೆ ನಮಗೆ ಪ್ರತಿ ವರ್ಷ ಗ್ರಹ ಗ್ರಹಣಗಳು ಮಿನಿಮಮ್ ಒಂದೋ ಎರಡೋ ಬರ್ತವೆ ಒಂದೊಂದು ವರ್ಷ ಬರೋದಿಲ್ಲ ರೂಲ್ ಏನಂತಂದರೆ ಯಾವ ನಕ್ಷತ್ರದಲ್ಲಿ ಗ್ರಹಣ ಬಂದಿರುತ್ತೋ ಆ ನಕ್ಷತ್ರವನ್ನು ಒಂದು ವರ್ಷ ಬಳಸೋಂಗಿಲ್ಲ ದಗ್ಧವಾಗಿರುತ್ತೆ ಅಂತ ಹೇಳ್ತಾರೆ ಆ ನಕ್ಷತ್ರ ಶ್ರೇಷ್ಠ ಅಲ್ಲ ಆ ನಕ್ಷತ್ರವನ್ನು ವಿವಾಹಕ್ಕೆ ಒಂದು ವರ್ಷ ಬಳಸೋಂಗಿಲ್ಲ ಆದರೆ ಕೆಲವಿನ ಪುಸ್ತಕಗಳು ಅಮೆಂಡ್ಮೆಂಟ್ ಏನು ಮಾಡಿದ್ದಾರೆ ಅಂತಂದರೆ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಗ್ರಹಣ ನಕ್ಷತ್ರವನ್ನು ಆರು ತಿಂಗಳು ಅವಾಯ್ಡ್ ಮಾಡಿ ಅದು ಶುಭ ನಕ್ಷತ್ರ ಆದರೆ ಅವಾಯ್ಡ್ ಮಾಡಬೇಕಾದ್ರೆ ಅದೇನಾದರೂ ಒಳ್ಳೆ ನಕ್ಷತ್ರ ಅಲ್ಲ ಅಂದ್ಕೊಳ್ಳಿ ಈಗ ಮೂಲ ನಕ್ಷತ್ರವೋ ಪೂರ್ವಾಷಾಢ ಪೂರ್ವಾಷಾಢ ಆದರೆ ಅದೇನು ಯಾವ ಶುಭ ಕಾರ್ಯಕ್ಕೂ ಬಳಸಲ್ಲ ಅಂತದ್ರಲ್ಲ ಆದರೆ ಆಗಲಿ ನಮಗೇನು ತೊಂದರೆ ಇಲ್ಲ ಆದರೆ ಶುಭ ನಕ್ಷತ್ರ ಆಯಿತು ಅಂದ್ಕೊಳ್ಳಿ ಆ ನಕ್ಷತ್ರವನ್ನು ಬಳಸಲಿಕ್ಕೆ ಬರೋದಿಲ್ಲ ಇದೇನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಆ ನಕ್ಷತ್ರದಲ್ಲಿ ಇನ್ನೊಂದು ನಕ್ಷತ್ರದಲ್ಲಿ ಇರ್ತೇವೆ ಅದೇ ನಕ್ಷತ್ರ ಇಡಬೇಕು ಅಂತೇನಿದೆ ಆದರೆ ನೀವು ಯಾವುದು ಗ್ರಹಣ ನಕ್ಷತ್ರ ಅಂತ ನೆನಪಿಟ್ಟುಕೊಳ್ಬೇಕು ಆರು ತಿಂಗಳಲ್ಲಿ ಗ್ರಹಣ ಬಂದು ಏನೋ ಬರುತ್ತಾ ಗ್ರಹಣ ಬಂದಾಗ ಯಾವ ನಕ್ಷತ್ರದಲ್ಲಿ ಬರುತ್ತೆ ಆ ನಕ್ಷತ್ರವನ್ನು ಒಂದು ಆರು ತಿಂಗಳ ದಿನ ನೀವು ಬ್ಲಾಕ್ ಮಾಡಬೇಕು ಗ್ರಹಣ ನಕ್ಷತ್ರ ಅಂತ ಇಟ್ಕೋಬೇಕು ಇಲ್ಲದ್ರೆ ಮರ್ತ ಹೋಗ್ತದೆ ಸೊ ಗ್ರಹಣ ನಕ್ಷತ್ರವನ್ನು ಅವಾಯ್ಡ್ ಮಾಡಬೇಕು ಇದು ಸುಲಭ ಪರಿಪಾಲನೆ ಮಾಡ್ಬೋದು ಸಂಕ್ರಮಣ ದೋಷ ಸಂಕ್ರಮಣ ದೋಷ ಅಂತಂದರೆ ಸಂಕ್ರಮಣ ಅಂದರೆ ಅಂದರೆ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾಗೋ ದಿನವನ್ನು ಸಂಕ್ರಮಣ ಅಂತೇವೆ ಮಕರ ಸಂಕ್ರಮಣ ಅಂದರೆ ಏನು ಸೂರ್ಯ ಧನುಸ್ ರಾಶಿಯಿಂದ ಮಕರ ರಾಶಿಗೆ ಬರೋದು ಧನುರ್ಮಾಸದಿಂದ ಮಕರ ಮಾಸಕ್ಕೆ ಬರೋದು ಅವತ್ತೇ ನಾವು ಸಂಕ್ರಾಂತಿ ಹಬ್ಬ ಮಾಡಿಕೊಡ್ತೇವೆ ಯೂಶ್ವಲಿ ಹದಿನಾಲ್ಕು ಹದಿನೈದು ಹದಿನಾರು ಈ ಡೇಟ್ಸಲ್ಲೇ ಬರುತ್ತೆ ಬೇರೆ ಡೇಟ್ಗಳು ಬರೋದೇ ಇಲ್ಲ ಆ ಯಾವಾಗ ಸೂರ್ಯ ಬದಲಾಗ್ತಾನೋ ರಾಶಿ ಅವತ್ತಿನ ದಿನ ಶ್ ಮದುವೆ ಮಾಡಬಾರದು ಬೇರೆ ಕಾರ್ಯಗಳಿಗೆ ತೊಂದರೆ ಇಲ್ಲ ವಿವಾಹ ಮಾತ್ರ ಸೂರ್ಯ ಸಂಕ್ರಮಣ ದಿನ ವಿವಾಹ ಬರುವುದಿಲ್ಲ ಇದನ್ನು ಫಾಲೋ ಆಗಬೇಕು ಅದು ಯೂಶ್ವಲಿ ಹದಿನಾಲ್ಕು ಹದಿನೈದು ಈ ದಿ ಡೇಟ್ಸಲ್ಲೇ ಬರುತ್ತೆ ಅದಕ್ಕಾದ್ರೆ ಹದಿನಾಲ್ಕು ಹದಿನೈದು ಹದಿನಾರು ಅದು ಸೂರ್ಯ ಏನಾದರೂ ಬದಲಾವಣೆ ಆಗ್ತಾ ಇದ್ದಾನೆ ಅಂತ ನೀವು ನೋಟ್ ಮಾಡಿ ಇಟ್ಕೋಬೇಕು ಇಲ್ಲದ್ರೆ ಏನಾಗುತ್ತೆ ವಿವಾಹಕ್ಕೆ ಬರುವುದಿಲ್ಲ ಇದೆಲ್ಲ ಒನ್ ಟೈಮ್ ಜಾಬ್ ಇದು ನೀವು ದಿನಾ ಮಾಡೋ ಕೆಲಸ ಇಲ್ಲ ಮುಹೂರ್ತವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ಸಲ ಮಾಡಿಬಿಟ್ರೆ ನೀವು ಅದನ್ನು ಫಾಲೋ ಆಗ್ತಾ ಇರ್ಬೋದು ನೀವು ಪ್ರತಿ ಸಲ ನೋಡೋದು ಬೇಕಾಗಿಲ್ಲ ನೀವು ವರ್ಷಕ್ಕೆ ಒಮ್ಮೆ ಮಾತ್ರವೇ ಈ ಕಂಡೀಷನ್ಸ್ ನೋಡಿ ಮುಹೂರ್ತ ಇಟ್ಟರೆ ಸಾಕು ಎಲ್ಲರಿಗೂ ಅದನ್ನು ತಾರಾಬಲ ನೋಡಿ ಚಂದ್ರಬಲ ನೋಡಿ ಕೊಡ್ತಾ ಇರ್ಬೋದು ತಾರಾಬಲ ಚಂದ್ರಬಲ ಬಿಟ್ಟು ಒಡೆದ ಎಲ್ಲ ಕಂಡೀಷನ್ಸು ಎಲ್ಲರಿಗೂ ಕಾಮನ್ ಮುಹೂರ್ತ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡು ಯಾವ ತಿಂಗಳಲ್ಲಿ ಯಾವ ಮುಹೂರ್ತ ಇದೆ ಅಂತೆಲ್ಲ ಈ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿ ಇಟ್ಕೊಂಡ್ರೆ ನಾವು ಅದನ್ನು ತಾರಾಬಲ ಚಂದ್ರಬಲ ನೋಡಿ ಇಡ್ತಾ ಬರ್ಬೋದು ಇದು ಗ್ರಹಣ ಸಂಕ ಸಂಕ್ರಮಣ ದೋಷ ಇದರಲ್ಲಿ ಜಾಮಿತ್ರಿ ದೋಷ ಖಂಡಿತ ಅದನ್ನೇ ಸಪ್ತಮ ಶುದ್ಧಿ ಅಂತ ಕರೀತಾರೆ ಇದು ಖಂಡಿತ ನೋಡಬೇಕು ಸಗ್ರಹ ಚಂದ್ರ ದೋಷ ಚಂದ್ರ ಆರು ಎಂಟು ಹನ್ನೆರಡು ಇದು ಕಂಡೀಷನ್ಸ್ ಅಪ್ಲೈ ಆದರೆ ತುಂಬ ಒಳ್ಳೆಯದು ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅವರು ಅವಸರ ಮಾಡ್ತಾ ಇದ್ದಾರೆ ಅಂತಂದರೆ ಇಡಿ ಇಲ್ಲ ನಾವು ಕಾಯ್ತೀವಿ ಅಂತಂದರೆ ಒಳ್ಳೆಯದು ಅದಕ್ಕೇನು ಮಾಡಬೇಕು ಎರಡು ಲಿಸ್ಟ್ ಮಾಡ್ಕೋಬೇಕು ಒಂದು ಎಕ್ಸ್ಟ್ರೀಮ್ ಶುಭ ಮುಹೂರ್ತಗಳು ಇನ್ನೊಂದು ಮೀಡಿಯಂ ಮುಹೂರ್ತಗಳು ಅಂತ ಇಟ್ಕೋಬೇಕು ಎಲ್ಲರಿಗೂ ಒಂದು ಅಪ್ಲೈ ಅಪ್ಲೈ ಆಗೋಲ್ಲ ನೆಕ್ಸ್ಟ್ ಕುಜಾಸ್ತಮ ದೋಷ ಭೃಗುಷಟ್ಕ ದೋಷ ಇದು ಕಂಪಲ್ಸರಿ ಫಾಲೋ ಆಗಬೇಕು ಪಾಪಕರ್ತರಿ ದೋಷ ಇದೇನು ಇಂಪ್ಲಿಮೆಂಟ್ ಮಾಡೋದು ಅದೇನು ಕಷ್ಟ ಅಲ್ಲ ನಿಮಗೆ ಸಿಗತ್ತೆ ಅಷ್ಟಮ ಲಗ್ನ ದೋಷ ಇದೂ ಸಿಗುತ್ತೆ ಇಂಪ್ಲಿಮೆಂಟ್ ಮಾಡ್ಬೋದು ಲಗ್ನಗಂಡ ಅಂತ ಇದು ತುಂಬ ಈಸಿ ಇಂಪ್ಲಿಮೆಂಟ್ ಮಾಡ್ಬೋದು ಗ್ರಹಣ ನಕ್ಷತ್ರ ಅವಾಯ್ಡ್ ಮಾಡ್ಬೋದು ಸಂಕ್ರಮಣ ದೋಷ ಅವಾಯ್ಡ್ ಮಾಡ್ಬೋದು ಹದಿನಾಲ್ಕು ಹದಿನೈದು ಇಲ್ಲದ ಬೇರೆ ಡೇಟ್ ಇಟ್ಕೊಂಡ್ರೆ ಆಯಿತು ಇವತ್ತೆಲ್ಲರೂ ಒಂದು ನಾಲ್ಕು ಡೇಟ್ ಇಟ್ಕೊಡಿ ನಮಗೆ ಅನುಕೂಲ ಯಾವುದು ಅಂತ ನೋಡ್ತೇವೆ ಅಸಲ ಅನುಕೂಲ ನೋಡಬೇಕಾದಲ್ಲಲ್ಲಲ್ಲ ಇಲ್ಲಿ ಅನುಕೂಲ ನೋಡಬೇಕು ಮುಹೂರ್ತದಲ್ಲಿ ಕಂಡೀಷನ್ಸ್ ಎಲ್ಲ ಅನುಕೂಲ ಇರೋದು ನೋಡಿದ್ರೆ ಒಳ್ಳೆಯದಾಗಲಿ ಇಲ್ಲ ನಮ್ಮ ಹುಡುಗ ಅಮೆರಿಕ ಬರಬೇಕು ಇದೇ ದಿನ ಬೇರೆಯವ್ರ ಮನೆಗೆ ಫಂಕ್ಷನ್ ಇದೆ ಅದನ್ನು ಅಟೆಂಡ್ ಆಗಬೇಕು ಹಾಗಾಗಿ ಅವತ್ತಿನ ದಿನ ನಾವು ಇಟ್ಕೊಳ್ಳಿಕ್ಕಾಗಲ್ಲ ನಮ್ಮ ಮಕ್ಕಳ ಯೋಗಕ್ಷೇಮ ನಾವು ನೋಡಬೇಕು ಬೇರೆ ಮುಹೂರ್ತ ಎಲ್ಲರೂ ಅವ್ರ ಫಂಕ್ಷನಿಗೆ ಹೊರಟೋಗ್ತಾರೆ ನಮ್ಮ ಮನೆಗೆ ಬರಲ್ಲ ಇದೆಲ್ಲ ಕೂಡ ಏನಂದರೆ ಲೌಕಿಕವಾದಂಥ ಎಸ್ಕೇಪಿಸಮ್ಗೆ ಸಂಬಂಧಪಟ್ಟ ಕಾರಣ ಬಂದರೆ ಬರ್ತಾರಿಲ್ಲ ಅದ್ರ ಇಲ್ಲ ನೀವು ಭಗವಂತನಿಗೋಸ್ಕರ ಬಾಡ್ತಾ ಇರೋದು ಬಂದು ಹೋಗಿ ಮಧ್ಯಾಹ್ನ ತಿಂದು ಒಂದು ಗಿಫ್ಟ್ ಕೊಟ್ಟು ಗಿಫ್ಟ್ ತಗೋಕೋಕು ರಿಸೀವ್ ಮಾಡಿಕೊಂಡು ರಾತ್ರಿ ಆದರೆ ಮರ್ತು ಹೋಗೋವಂಥವ್ರಿಗೋಸ್ಕರ ಜೀವನ ಇಡುಪಾಗಿರೋ ಅವಶ್ಯಕತೆ ಇಲ್ಲ ಇದು ನೆಕ್ಸ್ಟ್ ಎಲ್ಲ ತಕ್ಕಂಥ ಮುಖ್ಯ ವಿಚಾರ ಮುಹೂರ್ತಕ್ಕೆ ಬರೋಣ ಈಗ ಮುಹೂರ್ತ ವಿಚಾರಕ್ಕೆ ಎಲ್ಲರಿಗೂ ಏನಂತಂದರೆ ಈಗ ನೀವು ಯಾವುದೇ ಲಗ್ನಪತ್ರಿಕೆ ನೋಡಿ ಶುಭ ಲಗ್ನ ಶುಭ ಮಿಥುನ ಲಗ್ನದಲ್ಲಿ ಶುಭ ವೃಷಭ ಲಗ್ನದಲ್ಲಿ ಅಂತ ಇಡ್ತಾರೆ ನೆಕ್ಸ್ಟು ಸುಮೂರ್ತ ಅಂತ ಒಂದು ಕಂಡೀಷನ್ ಹಾಕಿಬಿಡ್ತಾರೆ ಅಸಲು ಮುಹೂರ್ತ ಅಂತಂದರೆ ಅವ್ರು ಗೊತ್ತಿಲ್ಲ ಆದರೆ ಸುಮೂರ್ತ ಅಂತ ಹಾಕ್ಬಿಡ್ತಾರೆ ಅಸಲು ಮುಹೂರ್ತ ಅಂತಂದರೆ ಏನೋ ಭಾಳ ಜನಕ್ಕೆ ಗೊತ್ತಿಲ್ಲ ಪ್ರತಿಯೊಂದು ಮುಹೂರ್ತಕ್ಕೂ ಒಂದೊಂದು ಹೆಸರಿದೆ ಆ ಮುಹೂರ್ತದ ಹೆಸರು ಹಾಕೋದೇ ಇಲ್ಲ ಲಗ್ನದ ಹೆಸರು ಹಾಕ್ತಾರೆ ಮಿಥುನ ಲಗ್ನದಲ್ಲಿ ಮದುವೆ ಆಗ್ತದೆ ಯಾಕೆಂತಂದರೆ ಮುಹೂರ್ತವನ್ನು ಕೂಡ ನೀವು ಕನ್ಸಿಡರ್ ಮಾಡಿದರೆ ಅಸಲು ನಿಮಗೆ ಅಸಲು ಮದುವೆ ಮಾಡಲಿಕ್ಕೆ ಮುಹೂರ್ತವೇ ಸಿಗೋದಿಲ್ಲ ಆ ಥರ ಕಂಡೀಷನ್ಸ್ ಇರುತ್ತೆ ನೋಡೋಣ ಈಗ ಲಗ್ನ ಅಂತಂದರೆ ಏನು ಎರಡು ಗಂಟೆಗಳ ಪ್ರಮಾಣ ತಾನೇ ಎರಡು ಗಂಟೆಗಳ ಪ್ರಮಾಣ ಒಂದು ಲಗ್ನ ಮುಹೂರ್ತ ಅಂತಂದರೆ ನಲವತ್ತೆಂಟು ನಿಮಿಷದ ಪ್ರಮಾಣ ಸೂರ್ಯೋದಯದಿಂದ ನಮಗೆ ಇಪ್ಪತ್ತ್ನಾಲ್ಕು ಗಂಟೆ ಇದೆ ಸೂರ್ಯೋದಯದಿಂದ ನಮಗೆ ಹನ್ನೆರಡು ಲಗ್ನಗಳಿದೆ ನಲವತ್ತೆಂಟು ನಿಮಿಷ ಪ್ರಮಾಣ ತಗೊಂಡರೆ ಒಂದು ದಿನಕ್ಕೆ ಮೂವತ್ತು ಮುಹೂರ್ತಗಳಿರ್ತದೆ ಒಂದು ದಿನಕ್ಕೆ ಮೂವತ್ತು ಮುಹೂರ್ತ ಅದನ್ನು ನಾನು ಲಿಸ್ಟನ್ನು ಕೊಡ್ತೇನೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಲಿಸ್ಟ್ ನೋಡ್ಬೋದು ಪ್ರತಿಯೊಂದು ಮುಹೂರ್ತಕ್ಕೂ ಒಂದೊಂದು ಹೆಸರಿದೆ ಸನ್ರೈಸಿಂದ ಕ್ಯಾಲ್ಕುಲೇಟ್ ಮಾಡ್ತೇವೆ ಸೂರ್ಯೋದಯ ಎಷ್ಟು ಗಂಟೆಗಾಗುತ್ತೋ ಅಲ್ಲಿಂದ ಫಾರ್ಟಿ ಏಯ್ಟ್ ಮಿನಿಟ್ಸ್ ಏನಾಗ್ತದೆ ನಿಮಗೆ ಒಂದು ಮುಹೂರ್ತ ಮೊದಲನೇ ಮುಹೂರ್ತ ರುದ್ರ ಮುಹೂರ್ತ ಅಂತ ಕರಿತೇವೆ ಸೂರ್ಯೋದಯದಿಂದ ನೀವು ನಲವತ್ತೆಂಟು ನಿಮಿಷ ಈ ಹೆಸರುಗಳು ಇದೇನು ಬದಲಾಗಲ್ಲ ಮೊದಲನೇದು ಮುಹೂರ್ತ ರುದ್ರ ಮುಹೂರ್ತ ಅಂತ ಅದು ಅಷ್ಟು ಒಳ್ಳೆಯದಲ್ಲ ಆಸ್ಪಿಷಸ್ ಅಲ್ಲ ಎರಡನೇ ಮುಹೂರ್ತವನ್ನು ಅಹಿ ಮುಹೂರ್ತ ಅಂತ ಕರಿತೇವೆ ಏಳು ಮೂವತ್ತ್ನಾಲ್ಕರಿಂದ ಎಂಟು ಇಪ್ಪತ್ತವರೆಗೂ ಇದು ಸೂರ್ಯೋದಯ ಬದಲಾದಂತೆ ಇದು ಬದಲಾಗ್ತದೆ ಅದು ಒಳ್ಳೆಯದಲ್ಲ ಎಂಟು ಇಪ್ಪತ್ತರಿಂದ ಒಂಬತ್ತು ಗಂಟೆ ಆರು ನಿಮಿಷವರೆಗೂ ಮುಹೂರ್ತ ಇದು ಒಳ್ಳೆಯದು ಮುಹೂರ್ತ ಅಂತಂದರೆ ಏನು ಯಾವ ಮುಹೂರ್ತದಲ್ಲಿ ಮದುವೆ ಆಗ್ತದೆ ಮೂರನೇ ಮುಹೂರ್ತದಲ್ಲ ನಾಲ್ಕನೇ ಮುಹೂರ್ತದಲ್ಲ ಇದು ಇವತ್ತು ಯಾರಿಗೂ ಗೊತ್ತೇ ಇಲ್ಲ ಇವತ್ತು ಇದನ್ನು ಕನ್ಸಿಡ್ರೇ ಮಾಡೋದಿಲ್ಲ ಮಾಡೋದಿಲ್ಲ ಯಾಕೆ ಅಂತಂದರೆ ಸಿಗೋದಿಲ್ಲ ಅದಕ್ಕೆ ಅಷ್ಟು ಡೀಪಾಗಿ ಹೋದರೆ ನಿಮಗೆ ವರ್ಷಕ್ಕೆ ಒಂದು ಮುಹೂರ್ತ ಸಿಗೋದು ಕಷ್ಟ ಆದರೆ ಮುಹೂರ್ತ ವಿಚಾರದಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ ಅಂತೂ ಇದೆ ಇದ್ದರೆ ಒಳ್ಳೇದು ಎಕ್ಸ್ಟ್ರೀಮ್ ಒಳ್ಳೇದು ಇಷ್ಟ ಅಷ್ಟು ನೋಡೋಣ ಪಾಪ ಯಾರೊಬ್ಬರು ಕೇಳೋಂಥವ್ರು ಇರ್ತಾರೆ ಇದು ನೀವು ನೋಡಿದ್ರೆ ಸಿಟಿಗಿಂತಲೂ ಹಳ್ಳಿಯಲ್ಲಿ ಭಾಳ ಮ್ಯಾಚ್ ಆಗ್ತದೆ ಅವರು ವೆಯ್ಟ್ ಮಾಡ್ತಾರೆ ಸಿಟಿ ಇಲ್ಲಿರೋರು ವೆಯ್ಟ್ ಮಾಡಲ್ಲ ಓದಿಕೊಂಡವರು ಸಿಟಿಯಲ್ಲಿರೋರು ಅವ್ರು ವೆಯ್ಟ್ ಮಾಡಲಿಕ್ಕಾಗಲ್ಲ ಹಳ್ಳಿಯಲ್ಲಿ ನೋಡಿ ಆ ಪರವಾಗಿಲ್ಲ ನೀವು ಒಳ್ಳೆ ಮುಹೂರ್ತ ಕೊಡಿ ಅದು ಯಾಕೆ ಇಲ್ಲಿ ನಾವು ಮಾಡ್ತೇವೆ ವೆಯ್ಟ್ ಮಾಡ್ತೇವೆ ಅವ್ರು ಕಮಿಟ್ ಆಗ್ತಾರೆ ನಾವು ಆಗಲ್ಲ ನಮಗೆ ರಿಕ್ವೈರ್ಮೆಂಟ್ಸು ಭಾಳ ಬೇರೆ ಇರ್ತದೆ ಹಳ್ಳಿಯಲ್ಲಿ ಅವರಿಬ್ಬರು ಚೆನ್ನಾಗಿರ್ಬೇಕಷ್ಟೇ ಎಷ್ಟೇ ಕಷ್ಟ ನಾವು ಮಾಡ್ತೇವೆ ಅಂತ ಹೇಳ್ತಾರೆ ಇಲ್ಲಿ ಮೂರನೇ ಮುಹೂರ್ತ ಮಿತ್ರ ಮುಹೂರ್ತ ಒಳ್ಳೆಯದು ನಾಲ್ಕನೇ ಮುಹೂರ್ತ ಒಂಬತ್ತರಿಂದ ಒಂಬತ್ತೈವತ್ತೆರಡು ಮುಹೂರ್ತ ಈ ಒಂಬತ್ತರಿಂದ ಹತ್ತುವರೆಗೂ ಎಲ್ಲರಿಗೂ ಬೇಕಾದಂಥ ಐಡಿಯಲ್ ಪೀರಿಯಡ್ ಇದೆ ಬಟ್ ಆ ಐಡಿಯಲ್ ಪೀರಿಯಡ್ ನಿಮ್ಗೆ ಒಳ್ಳೆಯದೇ ಅಲ್ಲ ಮುಹೂರ್ತ ಭಾಳ ಜನಕ್ಕೆ ಏನಂತಾರೆ ಬೆಳಗ್ಗೆ ಬರ್ತಾರೆ ಒಂಬತ್ತು ಗಂಟೆಗೆ ಬರ್ತಾರೆ ಹ್ಯಾಪಿ ರೆಡಿಯಾಗಿ ಬರಲಿಕ್ಕೆ ಎಲ್ಲ ಅನುಕೂಲವಾಗಿರ್ತದೆ ಅದೇ ಟೈಮಲ್ಲಿ ಟೀ ಕಾಫಿ ಟಿಫನು ಅವ್ರಿಗೋಸ್ಕರ ಕಾಯೋ ಕೆಲಸ ಇಲ್ಲ ಬರ್ತಾರೆ ಕೂಡ್ತಾರೆ ಟೀ ಕಾಫಿ ಟಿಫನ್ ಆಗೋಗ್ತದೆ ಒಂದು ಹತ್ತು ಒಂಬತ್ತರಿಂದ ಹತ್ತರಕ್ಕೂ ಮುಹೂರ್ತ ಆಗ್ತದೆ ಹನ್ನೊಂದು ಗಂಟೆಗೆ ಗಿಫ್ಟ್ ಕೊಡ್ತಾರೆ ಹನ್ನೆರಡು ಗಂಟೆಗೆ ಊಟ ಮಾಡ್ತಾರೆ ತೆಪ್ಪಗಟ್ಟು ಹೋಗ್ತಾರೆ ಇದು ಮೇಂಟೇನು ಮ್ಯಾನೇಜ್ಮೆಂಟ್ ಮಾಡೋರಿಗೆ ತುಂಬ ಸುಲಭ ಅದಕ್ಕೆ ಭಾಳ ಜನಕ್ಕೆ ನೈನ್ ಟು ಟೆನ್ ಮುಹೂರ್ತ ಇದ್ರೆ ಕೊಡ್ರಿ ಅಂತಾರೆ ಬಟ್ ಆ ಮುಹೂರ್ತ ನೋಡಿ ಮುಹೂರ್ತ ಇದು ಯೂಶ್ವಲಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಮುಹೂರ್ತ ವೈದಿಕಗಳನ್ನು ಯೂಸ್ ಮಾಡ್ತಾರೆ ವೈದಿಕಗಳಿಗೆ ನಿಮಗೆ ವಿಶ್ವೇ ದೇವ ಅಂತ ಒಂದು ಮುಹೂರ್ತ ಇದೆ ಮುಹೂರ್ತ ಕೂಡ ನಿಮಗೆ ವೈದಿಕಕ್ಕೆ ಬರೋಲ್ಲ ಅದಕ್ಕೆ ಭಾಳ ಜನ ಇದು ಆಯ್ಕೆ ಮಾಡಲ್ಲ ಬಟ್ ಪಿತೃ ಸಂಬಂಧವಾದ ಕಾರ್ಯಗಳಿಗೆ ಅದು ಅಷ್ಟು ಶ್ರೇಷ್ಠ ಅಲ್ಲ ನೋಡಿ ಒಂಬತ್ತು ಐವತ್ತೆರಡರಿಂದ ಹತ್ತು ಮೂವತ್ತೆಂಟರಕ್ಕೂ ವಸು ಇದು ತುಂಬ ಒಳ್ಳೆಯದು ಅದೇನಾದ್ರು ಆರನೇ ಮುಹೂರ್ತ ವರಾಹ ಮುಹೂರ್ತ ಇದು ಒಳ್ಳೆಯದು ಏಳನೇ ಮುಹೂರ್ತ ವಿಶ್ವೇ ದೇವ ಮುಹೂರ್ತ ಇದನ್ನೇ ನಾವು ಅಭಿಜಿತ್ ಲಗ್ನ ಅಂತ ಕೂಡ ಕರಿತೇವೆ ಅಭಿಜಿತ್ ಲಗ್ನದಲ್ಲಿ ಬರ್ತೀವಿ ವಿಶ್ವೇ ದೇವತೆಗಳು ಯಾರು ನಿಮಗೆ ಶ್ರಾದ್ದಾದಿಗಳು ಮಾಡೋ ಕಾಲಕ್ಕೆ ವಿಶ್ವೇ ದೇವತೆಗಳು ಬರ್ತಾರೆ ಬಹಳ ಜನ ಶ್ರಾದ್ದ ಯಾವಾಗ ಮಾಡಬೇಕು ಅಂದರೆ ಅಪರಾಹ್ನ ಕಾಲದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಆ್ಯಕ್ಚುಲಿ ಏನಂತಂದರೆ ಸಿದ್ಧ ಇದರಲ್ಲಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಪ್ರತಿದಿನ ವಿಶ್ವೇ ಮುಹೂರ್ತ ಯಾವ ಯಾವಾಗತ್ತೆ ಸೂರ್ಯೋದಯದಿಂದ ಏಳನೇ ಮುಹೂರ್ತ ವಿಶ್ವೇ ದೇವತೆಗಳ ಮುಹೂರ್ತ ಇದು ಶ್ರಾದ್ದಗಳಿಗೆ ಇದಕ್ಕೆ ಶ್ರೇಷ್ಠ ಭಾಳ ಜನಕ್ಕೆ ಎರಡು ಗಂಟೆ ಮೇಲೆ ಮಾಡಬೇಕು ನಮ್ಮ ಮನೆಗೆ ಎರಡು ಗಂಟೆ ಮೇಲೆ ಮಾಡೋದು ಮೂರು ಗಂಟೆಗೆ ಮಾಡೋದು ಈ ಥರ ಅದಕ್ಕೂ ಕೂಡ ಮುಹೂರ್ತ ನೋಡ್ತಾರೆ ವೈದಿಕಗಳಿಗೆ ಕೂಡ ಮುಹೂರ್ತ ನೋಡಿ ಆ ಮುಹೂರ್ತ ಕಾಲದಲ್ಲೇ ಮಾಡ್ತಾರೆ ಹಿಂದೆ ಸಂಪ್ರದಾಯ ಇತ್ತು ಆಮೇಲೆ ಹನ್ನೆರಡು ಹತ್ತರಿಂದ ಹನ್ನೆರಡು ಐವತ್ತಾರವರೆಗೂ ವಿಧಿ ಮುಹೂರ್ತ ಇದು ಕೂಡ ಪಿತೃ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡ್ತೇವೆ ಆದರೆ ಇದು ಸೋಮವಾರ ಶುಕ್ರವಾರ ಬಿಟ್ಟು ಒಡೆದ ಸಮಯದಲ್ಲಿ ಒಳ್ಳೆಯದು ಈ ವಿಧಿ ಮುಹೂರ್ತ ಪಿತೃ ಸಂಬಂಧವಾದಂಥ ಕ್ರಿಯೆಗಳನ್ನ ಮಾಡ್ತೇವೆ ವಿಶ್ವೇ ದೇವ ಮತ್ತು ವಿಧಿ ಇದೆರಡೂ ಕೂಡ ನಾವು ವೈದಿಕಗಳನ್ನ ಮಾಡೋಂಗಿದ್ರೆ ಫಾಲೋ ಆಗ್ಬೋದು ಮತ್ತು ಹನ್ನೆರಡು ಐವತ್ತಾರಕ್ಕೆ ಸತ್ಮುಖಿ ಇದು ತುಂಬ ಒಳ್ಳೆಯದು ಮತ್ತು ನಾವು ಒಂದು ಗಂಟೆ ಊಟ ಆದ ಮೇಲೆ ನಾವು ಮತ್ತೆ ಕಾರ್ಯಕ್ರಮ ಮಾಡಲ್ಲ ಊಟದ ಸಮಯ ಅಂತ ಒಂದಿರುತ್ತೆ ಭೋಜನವನ್ನು ವಿತರಣೆ ಮಾಡಿದ ಮೇಲೆ ಮತ್ತೆ ಊಟ ಮಾಡಿ ಮದುವೆ ಮಾಡೋ ಸಂಪ್ರದಾಯ ನಮ್ಮಲ್ಲಿಲ್ಲ ಭಾಳ ಜನ ಬೇರೆ ಬೇರೆ ಪ್ರ ಪ್ರಾಂತ್ಯದಲ್ಲಿ ರಾತ್ರಿ ಮುಹೂರ್ತ ಸಂಜೆ ಮುಹೂರ್ತ ಅರ್ಧರಾತ್ರಿ ಮುಹೂರ್ತ ಇದೆಲ್ಲ ಮಾಡ್ತಾರೆ ಅಷ್ಟು ಶ್ರೇಷ್ಠ ಅಲ್ಲ ಇಲ್ಲಿ ನೋಡಿ ನಿಮಗೆ ಹತ್ತನೇ ಮುಹೂರ್ತ ಪುರುಹೂತ ಹನ್ನೊಂದನೇ ಮುಹೂರ್ತ ವಾಹಿನಿ ಹನ್ನೆರಡನೇ ಮುಹೂರ್ತ ನಕ್ಷತ್ರ ಯಾವುದೂ ಒಳ್ಳೆಯದಲ್ಲ ಹದಿಮೂರನೇ ಮುಹೂರ್ತ ನಾಲ್ಕು ಗಂಟೆಗೆ ಶುರುವಾಗುತ್ತೆ ವರುಣ ಸಂಜೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಏನಾದರೂ ಇದ್ದರೆ ಅದನ್ನು ಮಾಡ್ಬೋದು ಹದಿನಾರನೇದು ಆರ್ಯಮಣ ಮುಹೂರ್ತ ಮತ್ತು ರಾತ್ ಸಾಯಂಕಾಲ ಸಂಜೆ ಸಾರಿ ರಾತ್ರಿ ಏಳು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅಹಿ ಅಹೀರ್ಬುಧ ಮುಹೂರ್ತ ಒಳ್ಳೆಯದು ಪುಷ್ಯ ಅಶ್ವನಿ ಇದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಮೂವತ್ತು ಮುಹೂರ್ತಗಳಿದೆ ಅದರಲ್ಲಿ ಹೆಚ್ಚು ಶ್ರೇಷ್ಠ ಮುಹೂರ್ತಗಳು ಅರ್ಲಿ ಮಾರ್ನಿಂಗ್ ಬರ್ತವೆ ನೋಡಿ ಜೀವ ಮತ್ತು ಅಮೃತ ಎರಡು ಇದೆಲ್ಲ ಕೊಡಿ ಏನಂತಂದರೆ ಸಾಧನೆಗೆ ಇದು ಸಂಸ್ಕಾರಕ್ಕೆ ಕೆಲಸಕ್ಕೆ ಬರಲ್ಲ ಸಾಧನೆ ತಪಸ್ಸು ಮಾಡ್ಬೋದು ಅಂದರೆ ಏನು ಆ ಸಮಯದಲ್ಲೇ ಆಲೋಚನೆ ಮಾಡೋದು ಓದಿಕೊಳ್ಳೋದು ಇದು ಮಾಡಬೇಕು ಮೂರು ಗಂಟೆಯಿಂದ ಮೂರುವರೆ ತನಕ ತುಂಬ ಒಳ್ಳೆಯದು ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವವರೆಗೂ ಎಲ್ಲ ಮುಹೂರ್ತಗಳು ಒಳ್ಳೆಯದು ಅದರಲ್ಲಿ ಮುಹೂರ್ತ ನಮಗೆ ಗೊತ್ತಿದ್ದಂಥ ಮುಹೂರ್ತ ಎಲ್ಲರೂ ಬ್ರಹ್ಮ ಬ್ರಹ್ಮಮೂರ್ತದಲ್ಲಿ ಹೇಳಬೇಕು ಅಂತಾರಲ್ಲ ಮುಹೂರ್ತ ಅಂತಂಬೋದು ನಿಮಗೆ ಸೂರ್ಯೋದಯದಿಂದ ನೈಂಟಿ ಸಿಕ್ಸ್ ಮಿನಿಟ್ಸ್ ಹಿಂದೆ ಬರುತ್ತೆ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ನೈಂಟಿ ಸಿಕ್ಸ್ ಐದು ಗಂಟೆ ಎಂಟು ನಿಮಿಷದಿಂದ ಐದು ಗಂಟೆ ಐವತ್ತೆಂಟು ನಿಮಿಷ ಇದು ಮುಹೂರ್ತ ಬ್ರಹ್ಮಮೂರ್ತ ಅಂದರೆ ದೊಡ್ಡದು ನಮ್ಮ ಸಂಕಲ್ಪ ದೊಡ್ಡದಾದರೆ ಸ ದೊಡ್ಡ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಮುಹೂರ್ತ ಬ್ರಾಹ್ಮಿಮೂರ್ತ ನಮಗೆ ಈ ಆಚರಣೆಯಲ್ಲಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿ ಮೆಡಿಟೇಷನ್ ಮಾಡಿ ಓದ್ರಿ ಮಕ್ಕಳನ್ನು ಲೌಕಿಕ ಎಜುಕೇಷನ್ ಕೂಡ ಬ್ರಾಹ್ಮೀಮುಹೂರ್ತದಲ್ಲಿ ಲೌಕಿಕ ಉಪಯೋಗ ಆಗೋಲ್ಲ ಆಧ್ಯಾತ್ಮಿಕ ಸಂಬಂಧಪಟ್ಟ ವಿಚಾರಗಳು ತಲೆ ಚೆನ್ನಾಗಿ ಹೊಳೆಯುತ್ತೆ ಮೆಡಿಟೇಷನ್ ಮಾಡಬೇಕಾದ್ರೂ ಏನಾದರೂ ಒಂದು ಪುಸ್ತಕ ಇಟ್ಕೊಂಡು ಹೋಗಿ ಭಗವದ್ಗೀತೆ ಓದಬೇಕಾದ್ರೂ ಓದಬೇಕು ಅಂದರೆ ನನ್ನ ಉದ್ದೇಶ ತಿಳ್ಕೊಳ್ಬೇಕು ಅಂತ ಪಾರಾಯಣ ಮಾಡೋಕ್ಕಲ್ಲ ಆ ಮುಹೂರ್ತಗಳ ಪ್ರಯೋಜನ ಇಲ್ಲ ಪಾರಾಯಣ ಉದ್ದೇಶ ಏನು ಒಂದು ಟೇಪ್ ರೆಕಾರ್ಡ್ ಇದ್ದಂಗೆ ನಾನು ಹೇಳ್ತೇನೆ ಅದಕ್ಕೆ ಮುಹೂರ್ತ ಬೇಕಾಗಿ ಮುಹೂರ್ತ ಯಾಕೆ ಅಂತಂದರೆ ನಿಮ್ಮ ಸಂಕಲ್ಪ ಈಡೇರಿಸಲಿಕ್ಕೆ ಮುಹೂರ್ತ ಸೊ ನೀವು ಒಂದು ವಿಚಾರ ಜಾಸ್ತಿ ತಿಳ್ಕೊಳ್ಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದ ನಂತರ ಸಮುದ್ರ ಸಮುದ್ರಗಚ್ಚ ಮುಹೂರ್ತ ಅಂತ ಅದು ಸನ್ರೈಸ್ ಬಿಫೋರ್ವರೆಗೂ ಇರ್ತದೆ ಮತ್ತೆ ಸನ್ರೈಸ್ ಆದಮೇಲೆ ರುದ್ರ ಮುಹೂರ್ತ ಸ್ಟಾರ್ಟ್ ಆಗ್ತದೆ ಸೊ ಈ ರೀತಿ ಪ್ರತಿಯೊಂದು ಮುಹೂರ್ತಕ್ಕೂ ಕೂಡ ಒಂದು ಹೆಸರಿದೆ ಅದು ಆಸ್ಪಿಷಿಯಸ್ ಹೌದೋ ಅಲ್ವೋ ಇದೆ ದಿನಕ್ಕೆ ಮೂವತ್ತು ಮುಹೂರ್ತ ಇರುತ್ತೆ ಆ ಮುಹೂರ್ತ ಸೂರ್ಯೋದಯದಿಂದ ಕ್ಯಾಲ್ಕುಲೇಟ್ ಮಾಡ್ತೇವೆ ಚಳಿಗಾಲ ಆದರೆ ಎರ್ಲಿ ಆಗ್ತದೆ ಬೇಸಿಗೆ ಆದರೆ ಲೇಟ್ ಆಗ್ತದೆ ಇದು ಸೊ ಆವತ್ತಿನ ದಿನ ಸೂರ್ಯೋದಯ ಯಾವುದಿದೆ ಅದನ್ನು ತಗೊಳ್ಳಿ ಫಾರ್ಟಿ ಏಯ್ಟ್ ಮಿನಿಟ್ಸ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ಆ್ಯಡ್ ಮಾಡ್ತಾ ಹೋಗಿ ಮೂವತ್ತು ಮುಹೂರ್ತಗಳಲ್ಲಿ ಬರುತ್ತೆ ಸಾಧ್ಯವಾದಷ್ಟು ಶುಭ ಮುಹೂರ್ತದಲ್ಲಿಡೋದು ಒಳ್ಳೆಯದು ಇದು ಶುಭ ಮುಹೂರ್ತ ಅಂದರೆ ಇದು ಶುಭ ಸುಮೂರ್ತ ದುರ್ಮುಹೂರ್ತ ಅಂತ ಎರಡಿದೆ ಇದು ದುರ್ಮುಹೂರ್ತಗಳಂದರೆ ಈ ರೆಡಲ್ಲಿರೋದ್ರೆ ದುರ್ಮುಹೂರ್ತಗಳು ಸುಮೂರ್ತ ಅಂತಂದರೆ ಏನು ಗ್ರೀನ್ ಇರೋದು ಆದರೆ ನಮ್ಮ ನಾವು ಇನ್ವಿಟೇಷನಲ್ಲಿ ಸುಮೂರ್ತ ಅಂತ ಹೆಸರು ಹಾಕಿಬಿಡ್ತೀವಿ ಅದು ಯಾವ ಸುಮೂರ್ತವೋ ಗೊತ್ತಿಲ್ಲ ಸುಮ್ಮನೆ ಹೆಸರಿಗೆ ಹಾಕ್ತೇವೆ ಶುಭ ಲಗ್ನ ಅಂತ ನಾವು ಮೆನ್ಷನ್ ಮಾಡಿ ಟೈಮ್ ಹಾಕ್ತೇವೆ ಸುಮುಹೂರ್ತ ಅಂತ ಮೆನ್ಷನ್ ಮಾಡಿ ಆ ಮುಹೂರ್ತದ ಹೆಸರಾಕಿ ಟೈ ಟೈಮ್ ಯಾರೂ ಹಾಕಲ್ಲ ಯಾಕೆಂದರೆ ಕ್ಯಾಲ್ಕುಲೇಟ್ ಮಾಡಲ್ಲ ಅಸಲ್ ಸಿಗೋದೇ ಬೆಳಗ್ಗೆ ಒಂದು ಮೂರನೇ ಮುಹೂರ್ತ ಐದನೇ ಮುಹೂರ್ತ ಆರನೇ ಮುಹೂರ್ತ ಈ ಎರಡು ಮುಹೂರ್ತ ಬಿಟ್ಟು ಮೂರು ಮುಹೂರ್ತ ಬಿಟ್ಟರೆ ಉಳಿದ ಮುಹೂರ್ತ ಇಲ್ಲ ಮತ್ತು ನಿಮಗೆ ವಿಶ್ವೇ ದೇವ ಮುಹೂರ್ತ ಬಂದುಬಿಡ್ತಂದ್ರೆ ಅದು ಪಿತೃ ಸಂಬಂಧವಾದ ಕಾರ್ಯಗಳಿಗೆ ಒಳ್ಳೆಯದು ಸೊ ಹಾಗಾಗಿ ಮುಹೂರ್ತ ನೋಡೋ ಸಾಂಪ್ರದಾಯ ಇವತ್ತಿನ ದಿನ ಯಾರೂ ಫಾಲೋ ಆಗ್ತಾ ಇಲ್ಲ ಯಾರಿಗಾದರೂ ಒಳ್ಳೆಯದು ಬೇಕು ಅಂತಂದರೆ ನೀವು ಫಾಲೋ ಆಗಬಹುದು ಫಾಲೋ ಆಗಬೇಕೋ ಬೇಡ ಅಂಬೋದು ಯಾರಿಗಾವ್ರು ನೋಡ್ಕೋಬೇಕು ಬಟ್ ಹೇಗೆ ನೋಡಬೇಕು ನೋಡೋ ಪದ್ಧತಿ ಏನಿದೆ ಅಂತ ಹೇಳೋದು ಮಾತ್ರವೇ ನನ್ನ ಕರ್ತವ್ಯ ಈ ರೀತಿ ನಾವು ಏಕವಿಂಶತಿ ದೋಷಗಳನ್ನು ನೋಡಿ ಮುಹೂರ್ತವನ್ನು ಆಯ್ಕೆ ಮಾಡ್ಕೊಳ್ಬೋದು ಇದರಲ್ಲಿ ಮತ್ತೆ ನಿಮಗೆ ಪುಷ್ಕರಾಂಶ ಅಂತ ನೋಡಬೇಕು ಈಗ ನಲವತ್ತೆಂಟು ನಿಮಿಷ ಕಾಯ ಆದಮೇಲೆ ಆ ನಲವತ್ತೆಂಟು ನಿಮಿಷದ ಫರ್ದರ್ ನೈನ್ ಮಿನಿಟ್ಸ್ ಮಾಡ್ತೇವೆ ಒಂದು ನವಾಂಶ ಅಂದರೆ ನೈನ್ ಮಿನಿಟ್ಸ್ ಸರ್ ಟೆನ್ ಟೆನ್ ಟು ನೈನ್ ಮಿನಿಟ್ಸ್ ನೈನ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ಒಂದು ಲಗ್ನಕ್ಕೆ ಒಂಬತ್ತು ನವಾಂಶ ಇರುತ್ತೆ ಆ ಒಂಬತ್ತು ನವಾಂಶದಲ್ಲಿ ಯಾವ ನವಾಂಶ ಒಳ್ಳೆಯದು ಅದನ್ನೇ ಪುಷ್ಕರಾಂಶ ಅಂತ ಕರೀತಾರೆ ಅದಕ್ಕೆ ಮತ್ತೆ ಕ್ಯಾಲ್ಕುಲೇಷನ್ ಇದೆ ಆ ನಲವತ್ತೆಂಟು ನಿಮಿಷದಲ್ಲಿ ಮತ್ತೆ ಫರ್ದರ್ ಎಕ್ಸ್ಟ್ರೀಮ್ ಆಗಿ ಒಂದು ಟೈಮನ್ನು ತೆಗಿತೇವೆ ಅದು ಪುಷ್ಕರ ನವಾಂಶ ಅಂತೇವೆ ಇವತ್ತು ಸುಮ್ಮನೆ ಬಾಯಿಪಾಠಕ್ಕೆ ಪುಷ್ಕರ ನವಾಂಶ ಅಂತ ಹಾಕಿಬಿಡ್ತಾರೆ ಅದಕ್ಕೂ ಕ್ಯಾಲ್ಕುಲೇಷನ್ ಇದೆ ಬಟ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಪುಷ್ಕರ ನವಾಂಶ ಹೇಗೆ ನೋಡಬೇಕು ನಂತರ ಇದು ಭಾಳ ಜನ ಪಂಚಕ ಅಂತ ನೋಡ್ತಾರೆ ನೋಡೋದು ಹೇಳ್ಕೊಡ್ತೇನೆ ಯಾರಿಗೆ ಆಯ್ಕೆ ಚಾಯ್ಸ್ ಏನಿದೆ ಅದು ಮಾಡ್ಕೊಳ್ಬೋದು ಬಟ್ ಎಲ್ಲವನ್ನೂ ನೋಡಬೇಕಾ ಅಂತಂದರೆ ನೋಡಿದರೆ ಒಳ್ಳೆಯದು ಬಟ್ ನೋಡಿದರೆ ಏನಾಗತ್ತೆ ಅಂತ ತಿಳ್ಕೊಡಿ ಇದು ನೋಡೋದರಿಂದ ಏನಾಗ್ತದೆ ತಾತ್ವಿಕವಾಗಿ ನೀವು ಆಲೋಚನೆ ಮಾಡಿದಾಗ ಅದರ ಪರ್ಪಸ್ ಹೇಗೆ ನಾವು ಮುಂದುವರಿಬೋ ನೋಡ್ಬೋದು ಅಂತಂಬುದು ಗೊತ್ತಾಗ್ತದೆ ಈ ಮುಹೂರ್ತಗಳು ಫಾಲೋ ಆಗದಿದ್ದರೆ ಏನಾಗುತ್ತೆ ಅಂತಂಬುದು ಮದುವೆ ಮೇಲೆ ನಾವು ನೋಡ್ರೆ ಗೊತ್ತಾಗ್ತದೆ ನೀವು ಬೇಕಾರೆ ಆರ್ಂಡಿ ಮಾಡಿ ಯಾವಾಗ ಹೊಡೆದಾಡ್ತಾ ಡಿವರ್ಸ್ ತೊಗೊಂಡೋಗಿ ತರಲ್ಲ ಅವ್ರ ಮುಹೂರ್ತವನ್ನು ತೊಗೊಳ್ಳಿ ಅವ್ರ ಮುಹೂರ್ತದ ಮೇಲೆ ನೀವು ಆರಂಡಿ ಮಾಡಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ ನಿಮಗೆ ಆ ಡೇಟಾ ಅಂತ ಸಿಗುತ್ತೆ ನಮ್ಮ ಫ್ಯಾಮಿಲಿಗಳಲ್ಲಿ ಎಷ್ಟೋ ಜನ ಡೈವರ್ಸ್ ತೊಗೊಂಡಿರ್ತಾರೆ ಅವ್ರ ಮದುವೆ ಯಾವಾಗಾಗಿದೆ ಯಾವ ಆಗಿದೆ ಆ ಮುಹೂರ್ತದಲ್ಲಿ ಇದೆಲ್ಲ ಚೆಕ್ ಮಾಡಿ ತಾರಾಬಲ ಚಂದ್ರಬಲ ಲಗ್ನಬಲ ಏಕವಿಂಶದ ದೋಷಗಳು ಮುಹೂರ್ತ ಎಲ್ಲೋ ಒಂದು ಕಡೆ ನಿಮಗೆ ಕ್ರ್ಯಾಕ್ ಆಗಿರುತ್ತೆ ಓಕೆ ಸೊ ಇದನ್ನು ನಾವು ಫಾಲೋ ಆಗಬೇಕು ಇದನ್ನು ಫಾಲೋ ಆಗಿ ಮುಹೂರ್ತವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂಬುದು ಒಂದು ಸೆಷನ್ ನಿಮಗೆ ಸಪ್ರೇಟಾಗಿ ಮಾಡ್ತೇನೆ ಈ ವರ್ಷ ಎರಡು ಸಾವಿರ ಇಪ್ಪತ್ತನೇ ವರ್ಷ ನಮಗೆ ಎಷ್ಟು ಮುಹೂರ್ತಗಳು ಬರಬಹುದು ಒಂದು ಪ್ರಾಕ್ಟಿಕಲ ನಾನೇ ಒಂದು ವರ್ಷದ್ದು ಮಾಡಿ ತೋರಿಸ್ತೇನೆ ಆಗಿ ನೀವು ನೀವೇ ಕಮಿಂಗ್ ಪ್ರತಿ ವರ್ಷ ನೀವು ಬಂದಾಗ ನೀವೇ ಅದನ್ನು ನೀವೇ ಮಾಡಿ ನೀವೇ ಮುಂದುವರಿಸಿ ನಾನು ನಿಮ್ಮ ಜೊತೆಗೆ ನಾನು ಇದ್ದು ಹೇಗೆ ಮಾಡಬೇಕು ನಾನಾದರೂ ಎಷ್ಟು ಫಾಲೋ ಆಗ್ತೇನೆ ಎಲ್ಲರೂ ಅದೇ ಫಾಲೋ ಫಾಲೋ ಆಗಬೇಕು ಅಂತ ಸ್ಟ್ಯಾಂಡರ್ಡ್ ಮಾಡಲಿಕ್ಕೆ ಆಗಲ್ಲ ಸೊ ನಾನು ಹೇಗೆ ನೋಡ್ತೀನಿ ಅಂತ ಅಂಬೋದು ನನ್ನ ಎಕ್ಸ್ಪೀರಿಯನ್ಸನ್ನು ಕೊಡ್ತೀನಿ ಅದರಲ್ಲಿ ನೀವು ನನ್ನ ಎಕ್ಸ್ಪೀರಿಯೆನ್ಸ್ ತೊಗೋಬೋದು ತಗೋದೇ ಇರ್ಬೋದು ಯಾಕೆಂದರೆ ಸಂದರ್ಭ ಅದು ಡಿಸೈಡ್ ಮಾಡ್ತದೆ ನಾನು ಎಲ್ಲ ಕಂಡೀಷನ್ಸ್ ನೋಡಬೇಕು ಅಂತ ಹೇಳ್ತೀನಿ ಅಲ್ಲಿ ಸಿಚುವೇಶನ್ ಸೀರಿಯಸ್ ಆಗಿದ್ದಾಗ ಎಲ್ಲ ಕಂಡೀಷನ್ಸು ನೋಡಲಿಕ್ಕೆ ಬರೋದಿಲ್ಲ ಅಷ್ಟು ವರ್ಷ ಯಾರು ವೆಯ್ಟ್ ಮಾಡ್ತಾರೆ ಈ ಇರೋ ಸಂಬಂಧವೇ ಬೇಗ ಮದುವೆ ಮಾಡಿಬಿಟ್ರೆ ಆಯಿತು ಲವ್ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ಮದುವೆ ಮಾಡೋಣ ಏನು ಕೆಟ್ಟ ಕೆಲಸ ಮಾಡ್ದಕ್ಕೆ ಮುಂಚೆ ಮದುವೆ ಮಾಡೋಣ ಅಂತಂದರೆ ನಾವೆಲ್ಲ ಫಾಲೋ ಆಗ್ತಾ ಹೋದರೆ ಅಲ್ಲಿ ಕಾಯೋದು ಯಾರು ಇಲ್ಲ ಯಾವುದೋ ಯಾವುದೊಂದು ಮೂಹೂರ್ತ ಕೊಡಿ ಅಂತಂತಾರೆ ಆವಾಗ ಇಷ್ಟೆಲ್ಲ ನೋಡಲಿಕ್ಕೆ ಆಗೋದಿಲ್ಲ ಮಿನಿಮಮ್ ಬೇಸಿಕ್ ನೋಡಬೇಕಾಗ್ತದೆ ಅದು ಮುಹೂರ್ತ ಎಷ್ಟು ಕನ್ಸಿಡರ್ ಮಾಡಬೇಕು ಎಷ್ಟು ಬೇಡ ಅಂತಂಬೋದು ಸಂದರ್ಭ ಡಿಸೈಡ್ ಮಾಡುತ್ತೆ ನೀವು ಎಲ್ಲವನ್ನು ತಿಳಿದಿಟ್ಕೊಳ್ಳಿ ಆ ಸಂದರ್ಭಕ್ಕೆ ಎಷ್ಟು ನೋಡಬೇಕು ಅಂತ ನಿಮಗೆ ಅನಿಸಿದರೆ ಅಷ್ಟನ್ನು ನೀವು ನೋಡಬಹುದು ಓಕೆ ಇದು ಇವತ್ತಿನ ಪಾಠ ಮತ್ತು ಮುಂದಿನ ಪಾಠದಲ್ಲಿ ಇದನ್ನು ಪ್ರಾಕ್ಟಿಕಲಿ ಹೇಗೆ ಮಾಡಬೇಕು ಅಂತಂಬೋದನ್ನು ನೋಡೋಣ ನಾವು ಪಂಚ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದೆ ಈ ಪಂಚಾಂಗಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಿಪೇರ್ ಮಾಡಿಕೊ ಅಂತ ಮಾಡಿಕೊಳ್ಳಿ ಅಂತ ಹೇಳಿದೆ ಬಹುಶಃ ಅದು ನೀವು ಮಾಡಿಕೊಂಡಿದ್ದೀರಿ ಅಂತ ಅನಿಸುತ್ತೆ ಇನ್ ಕೇಸ್ ನಿಮಗೆ ಅದು ಮಾಡಿಕೊಳ್ಳದಿದ್ದು ಈ ಎಕ್ಸ್ ಎಲ್ ಫೈಲು ಓಪನ್ ಆಗದೇ ಇದ್ರೂ ಕೂಡ ನಿಮಗೆ ಏನೂ ತೊಂದರೆ ಇಲ್ಲ ನೀವು ಜಸ್ಟ್ ಏನು ಮಾಡ್ತೀರಿ ಅಂತಂದರೆ ಪೇಪರ್ ಮೇಲಾದರೂ ಬರ್ಕೊಳ್ಳಿ ನೀವು ಆ ಎಕ್ಸೆಲ್ ಶೀಟು ತಾರಾಬಲ ಅದು ಏನು ಬರಲಾದ್ರೂ ಪರವಾಗಿಲ್ಲ ಡೇಟಾ ಅಂತ ನಿಮ್ಮ ಹತ್ರ ಇರ್ತದಲ್ಲ ಡೇಟಾ ಅಲ್ಲಿ ನಿಮಗೆ ಗ್ರೀನ್ ಮಾರ್ಕು ರೆಡ್ ಮಾರ್ಕ್ ಏನು ಮಾಡಿದ್ದೀನಲ್ಲ ಅದನ್ನು ಮಾತ್ರ ನೀವು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಓಕೆ ಸೊ ಇದು ಮಾಡಿ ನಿಮಗೆ ಲಾಸ್ಟ್ ಟೈಮ್ ಕಳಿಸಿದಂಥ ಫೈಲ್ ಇದು ಇದರಲ್ಲಿ ನೀವು ಗ್ರೀನ್ ಲೈನ್ ಇರೋದು ಕಂಪ್ಲೀಟ್ ಗ್ರೀನ್ ಲೈನ್ ಯಾವುದಿದೆ ಒಂದು ರೋ ಅಲ್ಲಿ ಅದನ್ನು ಮಾತ್ರ ಸಪ್ರೇಟಾಗಿ ಮಾಡಿ ಈಗ ನೋಡಿ ಬ್ಲೂ ಅಂತ ಇಟ್ಟಿದ್ದೀನಿ ನೋಡಿ ಇಲ್ಲಿ ಈ ಬ್ಲೂ ಈ ಬ್ಲೂ ಏನಿದೆ ಇದು ಏನು ಇಂಡಿಕೇಟ್ ಮಾಡ್ತೀವಿ ಎಲ್ಲ ಗ್ರೀನ್ ಇದೆ ಅಂದರೆ ಆವತ್ತಿನ ದಿನ ಪಂಚಾಂಗ ಶುದ್ಧಿ ಇದೆ ಆ ಪಂಚಾಂಗ ಶುದ್ಧಿ ಇರೋದನ್ನೆಲ್ಲ ಸಪ್ರೇಟ್ ಮಾಡಿ ಆವತ್ತಿನ ದಿನ ಲಗ್ನ ಬಲ ಹೇಗಿದೆ ಮುಹೂರ್ತ ಬಲ ಹೇಗಿದೆ ಏಕವಿಂಶದ ದೋಷಗಳೇನಿದೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ಆವತ್ತಿನ ದಿನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೂ ಮದುವೆ ಮಾಡಿದ್ರೆ ಒಳ್ಳೆಯದು ಅವತ್ತೇನಾದರೂ ಸುಮುಹೂರ್ತ ಏನಾದರೂ ಸಿಗುತ್ತಾ ಇಷ್ಟು ನೋಡಿ ಒಂದು ಟೇಬಲ್ ಮಾಡಿ ರೆಡಿ ಇಟ್ಕೊಳ್ಳೋಣ ಇನ್ ಕೇಸ್ ಯಾರಾದರೂ ಮದುವೆ ಬಂತು ಅಂದ್ಕೊಳ್ಳಿ ಅವರಿಗೆ ತಾರಾಬಲ ಚಂದ್ರಬಲ ಇದೆಯಾ ಆ ಮುಹೂರ್ತ ಇಟ್ಟುಕೊಟ್ಬಿಡಿ ತಾರಾಬಲ ಚಂದ್ರಬಲ ಕಡಿಮೆ ಇದೆಯಾ ಅದಕ್ಕೇನಾದರೂ ಸಣ್ಣ ಪುಟ್ಟ ದೋಷಗಳೇನಾದರೂ ಪರಿಹಾರ ಏನಿದೆ ಅದು ಹೇಳಿ ಕೊಟ್ಬಿಡಿ ಇಷ್ಟೇ ಒಂದ್ಸಲ ರೆಡಿಯಾಗಿ ಇಟ್ಕೊಂಬಿಟ್ರೆ ನಿಮ್ಮ ಕೈಯಲ್ಲಿ ಯಾವ ಡೇಟ್ ಮಾಡ್ಕೋಬೇಕು ಅಂತ ರೆಡಿ ಇರುತ್ತೆ ಇಲ್ಲಾಂದರೆ ಅವ್ರು ಬಂದಾಗ ಮತ್ತೆ ಅವತ್ತು ಪಂಚಾಂಗ ಹಾಕಿಕೊಂಡು ಆ ತಾರಾಬಲ ಚಂದ್ರಬಲ ಆಮೇಲೆ ಈ ಏಕವಿಂಶ ದೋಷಗಳು ಇದೆಲ್ಲ ಮಾಡ್ಕೋಬೇಕಾದ್ರೆ ಒಂದು ಮುಹೂರ್ತಕ್ಕೆ ನಿಮಗೆ ಮಿನಿಮಮ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಹಿಡಿಯುತ್ತೆ ಸೊ ಹಾಗಾಗಿ ಅದು ಕಷ್ಟ ಸೊ ಒನ್ ಟೈಮ್ ಜಾಬ್ ಇದು ಇದು ನಾವು ನೆಕ್ಸ್ಟ್ ಸೆಷನ್ ಪ್ರಾಕ್ಟಿಕಲಿ ಮಾಡಿ ನೋಡೋಣ ಈ ಟೇಬಲ್ ನಾನು ಮತ್ತೊಮ್ಮೆ ನಿಮಗೆ ಯಾರಿಗೆ ಇದು ಓಪನ್ ಆಗಿಲ್ವೋ ನಾನು ಜಸ್ಟ್ ಪ್ಲೈನ್ ಟೆಕ್ಸ್ಟಲ್ಲಿ ಕಳಿಸ್ತೇನೆ ಅದನ್ನು ಹಾಗೆ ಇಟ್ಕೊಳ್ಳಿ ಇವತ್ತು ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಕಳಿಸ್ತೇನೆ ಭಾಳ ಜನಕ್ಕೆ ಎಕ್ಸೆಲ್ ಓಪನ್ ಆಗೋಲ್ಲ ಭಾಳ ಜನಕ್ಕೆ ಮೊಬೈಲಲ್ಲಿ ಕೂಡ ಓಪನ್ ಮಾಡ್ಕೋಬೋದು ನಾನು ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ನಿಮಗೆ ಇದನ್ನು ಕಳಿಸ್ತೇನೆ ಕಂಪ್ಲೀಟ್ ಗ್ರೀನ್ ಗ್ರೀನ್ ಆಗಿರೋದನ್ನು ನೀವು ಇಟ್ಕೊಳ್ಬೋದು ಸೊ ಇದನ್ನು ಸೊ ಇದು ಇವತ್ತಿನ ಪಾಠ ಮತ್ತೆ ಮುಂದಿನ ವಾರಕ್ಕೆ ಸಮ ಬಂದಾಗ ಮತ್ತಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಅರ್ಪಣ ವಸ್ತು